ನಮಸ್ಕಾರ ಸ್ಟಾರ್ ಸುವರ್ಣ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಶುಭೋದಯ ತಮಗೆಲ್ಲ ಶುಭಮಂಗಳ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ವೀಕ್ಷಕರು ಇವತ್ತಿನ ಸಂಚಿಕೆಯಲ್ಲಿ ಜಾಪತ್ರೆಯ ವಿಶೇಷತೆ ಸುಮಾರು ಜನ ಈ ಜಾಪತ್ರೆ ಹೇಗಿರುತ್ತೆ ಅನ್ನೋದನ್ನೇ ನೋಡಿರೋದಿಲ್ಲ ಹಾಗಾಗಿ ಜಾಪತ್ರೆ ನೋಡೋದಕ್ಕೆ ಯಾವ ರೀತಿಯಾಗಿರುತ್ತೆ ಹೇಗೆಲ್ಲ ಈ ಜಾಪತ್ರೆಯನ್ನು ನಾವು ಬಳಸಿಕೊಳ್ಳಬಹುದು ಅನ್ನೋದನ್ನ ತಿಳ್ಕೊಳ್ಳೋಣ ಈ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಬಾರ್ಕೂರು ಮಹಾಸಂಸ್ಥಾನದ ಪರಮ ಪೂಜ್ಯರಾದ ಶ್ರೀ 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 ವಿದ್ಯಾ ವಾಚಸ್ಪತಿ ಡಾಕ್ಟರ್ ಶ್ರೀ ವಿಶ್ವ ಸಂತೋಷ ಭಾರತಿ ಶ್ರೀಪಾದಂಗಳವರು ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮಸ್ತೆ ಗುರುಗಳೇ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ಹರೇ ಕೃಷ್ಣ ಈ ಶಿಶಿರ ಋತುವಿನ ಚತುರ್ಥಿ ತಿಥಿ ಕೃಷ್ಣ ಪಕ್ಷ ಸ್ವಾತಿ ನಕ್ಷತ್ರ ಎಲ್ಲರಿಗೂ ಸಹ ಒಳ್ಳೆಯದನ್ನು ತರಲಿ ಈ ದಿವಸ ಗುರುಗಳೇ ಇನ್ನು ಇವತ್ತಿನ ಪಂಚಾಂಗದ ವಿಶೇಷತೆಯನ್ನು ತಿಳಿಸ್ಕೊಡ್ರಿ ಇನ್ನೊಂದು ವಿಶೇಷವಾದ ಪತ್ರ ಅಂತಲೇ ಹೇಳ್ಬೋದು ಯಾಕಂದರೆ ಈ ಪತ್ರ ಓದಿದ ಮೇಲೆ ಎಲ್ಲರಿಗೂ ಅನ್ವಯಿಸುವಂಥ ಮಾಹಿತಿ ನಿಮ್ಮಿಂದ ಸಿಗಬಹುದು ಅನ್ನುವ ನಿರೀಕ್ಷೆ ಗುರುಗಳೇ ಷಣ್ಮುಗ ಅವರು ಹಿರಿಯೂರಿಂದ ಈ ಒಂದು ಪತ್ರವನ್ನು ಬರ್ತಕಳಿಸಿದ್ದಾರೆ ಗುರುಗಳೇ ನಿಮಗೆ ನಮ್ಮ ಕೋಟಿ ಕೋಟಿ ನಮನಗಳು ಪ್ರತಿದಿನ ನಿಮ್ಮ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೇನೆ ಹಾಗಾಗಿ ಈ ಪತ್ರವನ್ನು ಬರ್ತಕಳಿಸ್ತಾ ಇದ್ದೇನೆ ಗುರುಗಳೇ ನನಗೆ ಪಿತೃದೋಷ ಇದೆ ಅನ್ನೋದನ್ನು ನಮ್ಮ ಜಾತಕವನ್ನು ನೋಡಿದ ಕೆಲವು ಜ್ಯೋತಿಷಿಗಳು ತಿಳಿಸಿದ್ದಾರೆ ಆದರೆ ಈ ಪಿತೃದೋಷ ಅಂದರೆ ಏನು ಅನ್ನೋದನ್ನು ತಿಳಿಸ್ಕೊಡಿ ಅಂತ ಕೇಳ್ಕೊಂಡಿದ್ದಾರೆ ಜೊತೆಗೆ ತಾವು ಹುಟ್ಟಿದ ದಿನಾಂಕ ಹುಟ್ಟಿದ ಸಮಯ ಜೊತೆಗೆ ಜಾತಕದ ಪ್ರತಿಯನ್ನ ಕೂಡ ಇವರು ಕಳಿಸ್ಕೊಟ್ಟಿದ್ದಾರೆ ಗುರುಗಳೇ ಜಾತಕದ ಇನ್ನೊಂದು ಪ್ರತಿಯನ್ನ ನಿಮ್ಮ ಟೇಬಲ್ ಮೇಲೆ ಇಟ್ಟಿದ್ದೇನೆ ಗುರುಗಳೇ ಹಾ ಇದರೊಳಗೆ ತಾವು ಇಟ್ಟಿರೋದನ್ನು ನೋಡಿದ್ರೆ ಷಣ್ಮುಖ ಅವರೇ ನಿಮ್ಮ ಜಾತಕವನ್ನು ಪರಿಶೀಲಿಸಿ ನೋಡಿದ್ರೆ ಷಣ್ಮುಖ ಅವರ ಪಿತೃದೋಷ ಅನ್ನುವಂಥದ್ದು ನಿಮ್ಮ ಜಾತಕದಲ್ಲಿ ಸ್ವಲ್ಪ ಕಾಣ್ತಾ ಇರೋದು ಹೌದು ಅದರೊಳಗೆ ಪಿತೃದೋಷ ಅಂದ ತಕ್ಷಣ ಅತಿಯಾದಂಥ ಕೆಟ್ಟ ದೋಷ ಅನ್ನುವಂಥದ್ದು ಏನಿಲ್ಲ ಅದಕ್ಕೆ ಪರಿಹಾರ ಅನ್ನುವಂಥದ್ದು ಶಾಸ್ತ್ರದಲ್ಲಿ ಹೇಳಿದೆ ಅಂದರೆ ನಿಮ್ಮ ಪೂರ್ವಜರು ಹೋದಂಥ ಒಂದು ಗಳಿಗೆ ಇರ್ಬೋದು ಅಥವಾ ಹೋದ ರೀತಿ ಅಪಮೃತ್ಯು ಆಗಿರ್ತಕ್ಕಂಥದ್ದಿರ್ಬೋದು ಅಥವಾ ಅವರಿಗೆ ಸದ್ಗತಿ ಸಿಗದೆ ಆ ದೋಷ ನಿಮ್ಮ ಮೇಲೆ ಅದು ಪ್ರಯೋಗ ಆಗಲ್ಪಡ್ತಕ್ಕಂಥದ್ದು ಇದು ಪಿತೃದೋಷ ಅಂತ ಅನ್ನಿಸ್ಕೊಳ್ಳುತ್ತೆ ಇದು ಒಂದು ಯೋಚನೆ ಮಾಡಬೇಕು ಇವತ್ತಿನ ದಿವಸಗಳಲ್ಲಿ ಕೆಲವರು ವೈಚಾರಿಕತೆ ಹಿನ್ನೆಲೆಯಲ್ಲಿ ನೋಡುವಾಗ ನಾವು ಸತ್ತಿದ್ದೇವೆ ಬದುಕಿದ್ದೇವೆ ಅನ್ನೋದಕ್ಕಿಂತನೂ ಸತ್ತು ಹೋದ ಮೇಲೆ ಅವ್ರದ್ದು ಎಫೆಕ್ಟ್ ಇರುತ್ತಾ ದೊಡ್ಡ ಪ್ರಶ್ನೆ ಅದು ಈಗ ಎಷ್ಟು ಜನ ಸಾಯ್ತಾರೆ ಎಷ್ಟು ಜನ ಬದುಕ್ತಾರೆ ಇದ್ದದ್ದೇ ಎಫೆಕ್ಟೇ ಜಾಸ್ತಿ ಇನ್ನು ಸತ್ತವ್ರದ್ದು ಎಫೆಕ್ಟ್ ಇರ್ತದೆ ಆ ಎಫೆಕ್ಟು ಇರೋದಾದರೆ ಅದು ಹೇಗೆ ಅಂತ ಇದಕ್ಕೆ ಉತ್ತರ ಕೊಡಬೇಕಾದ್ರೆ ಆತ್ಮ ಮತ್ತು ಪರಮಾತ್ಮಗಳ ಅಸ್ತಿತ್ವಗಳನ್ನು ಹೇಳ್ಕೊತಾ ಬರಬೇಕಾಗತ್ತೆ ಯಾರು ಪಿತೃದೇವತೆಗಳು ಅಂದರೆ ಯಾರು ಅಂತ ಪಿತೃದೇವತೆಗಳಲ್ಲಿ ಒಂದು ದೇವತಾ ಸ್ವರೂಪವನ್ನು ಪಡ್ಕೊಂಡಿರ್ತಕ್ಕಂಥ ಪಿತೃದೇವತೆಗಳ ಸಾಲೊಂದು ಬೇರೆಯೇ ಇದೆ ಅದಲ್ಲದೆ ನಿಮ್ಮ ಪೂರ್ವಜರನ್ನು ಸಹ ಪಿತೃದೇವತೆಗಳ ಸಾಲಿನಲ್ಲಿ ಸೇರಿಸ್ತಕ್ಕಂಥದ್ದಿದೆ ಇದಕ್ಕೆ ಸ್ವಲ್ಪ ಹಿನ್ನೆಲೆಯನ್ನು ನಾವು ಹೇಳಬೇಕು ಅಂತಂದರೆ ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೀವು ಇಲ್ಲ ಭಾಳ ಪ್ರಶ್ನೆಯನ್ನು ಕೇಳಿದ್ದೀರಿ ಪಿತೃದೋಷ ಅಂದರೆ ಏನು ಮತ್ತು ಪಿತೃದೋಷ ಹೇಗೆ ಬರ್ತದೆ ಆ ಪಿತೃದೋಷಗಳು ಪಿತೃಗಳ ಬಗ್ಗೆ ಸ್ವಲ್ಪ ವಿವರಣೆ ಕೊಡಿ ಅಂತ ಕೇಳುವಾಗ ಅದಕ್ಕೆ ಉತ್ತರವನ್ನು ಕೊಡಬೇಕಾದಾಗ ನಾವು ಇದನ್ನು ಹೇಳಲೇಬೇಕಾದಂಥದ್ದು ಜೀವಾತ್ಮ ಅನ್ನುವಂಥದ್ದೇನೆಂದರೆ ಎಲ್ಲಿ ಜೀವ ಇರತಕ್ಕಂಥ ಶರೀರ ಓಡಾಡಿಕೊಂಡಿದೆ ಆ ಚೇತನ ಅನ್ನುವಂಥದ್ದು ಎಲ್ಲಿದೆ ಆ ಚೇತನ ಇದ್ದದ್ದಕ್ಕೆ ಜೀವಾತ್ಮ ಅಂತ ಕರೆದು ಆತ್ಮ ಅನ್ನೋದು ಚೇತನ ಧಾತುವಿನಲ್ಲೂ ಇರ್ತದೆ ಅಚೇತನ ಧಾತುವಿನಲ್ಲಿರ್ತದೆ ಸ್ವಲ್ಪ ಭಾಷೆ ಇದು ಆತ್ಮನಿಗೆ ಬಂದಾಗ ಭಾಷೆ ಸ್ವಲ್ಪ ಕಠಿಣವಾಗ್ಬೋದು ಆದರೂ ಸಾಧ್ಯವಾದಷ್ಟು ಕನ್ನಡದ ಸರಳತೆ ಭಾಷೆಯಲ್ಲಿ ನಿಮ್ಗೆ ಅರ್ಥ ಆಗಲಿ ಅನ್ನೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೆ ನಾನು ಈ ಚೇತನ ಅಚೇತನ ಧಾತುಗಳು ಅಂದರೆ ಏನು ಚೇತನ ಅಚೇತನ ಧಾತು ಅಂತಂದರೆ ಗಿಡಗಳು ಮರಗಳು ಇವುಗಳೆಲ್ಲವೂ ಸಹ ಅಚೇತನ ಧಾತುಗಳು ಅಂದರೆ ಅವುಗಳು ಓಡಾಡೋದಿಲ್ಲ ನಿಮ್ಮ ಪ್ರತಿಕ್ರಿಯೆಗೆ ಸ್ಪಂದಿಸೋದಿಲ್ಲ ಆದರೂ ಅವುಗಳಲ್ಲಿ ಜೀವ ಇದೆ ಅನ್ನೋದನ್ನು ಈಗ ಯಾವುದೋ ವಿಜ್ಞಾನಿಗಳು ಹೇಳಬೇಕಾಗಿಲ್ಲ ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಪುರಾಣಗಳು ವೇದಗಳು ಸಾಬೀತುಪಡಿಸ್ಬಿಟ್ಟಿವೆ ಚೇತನ ಅಚೇತನ ಧಾತು ಜೀವಿಗಳು ಅಂತ ಕರೆದುಬಿಟ್ಟಿದ್ದಾರೆ ಚೇತನ ಧಾತುಗಳು ಅಂತಂದರೆ ಯಾರು ಪ್ರಾಣಿ ಪಕ್ಷಿಗಳು ಈಗ ಅದರೊಳಗೇನು ಸ್ಪಂದಿಸ್ತಕ್ಕಂಥದ್ದು ಪ್ರಚೋದನೆಗೆ ಅದು ಸ್ಪಂದನೆ ಮಾಡ್ತಕ್ಕ ಹಿಡಿಲಿಕ್ಕೆ ಕೊಡ್ ತಕ್ಷಣ ಓಡೋಗೋದು ನೀವು ಏನಾದ್ರು ಮಾಡಿದ ತಕ್ಷಣ ವಾಪಸ್ಸು ಪ್ರಚೋದಿಸೋದು ಎಲ್ಲ ಪ್ರಾಣಿಗಳು ಮಾಡ್ತವೆ ಮನುಷ್ಯ ಸ್ವಲ್ಪ ಬೇರೆ ಥರ ಮಾಡ್ತಾನೆ ಅಷ್ಟೆ ಒಟ್ಟಿನಲ್ಲಿ ಇಲ್ಲಿ ಇರ್ತಕ್ಕಂಥದ್ದು ಏನು ಅಂದರೆ ಒಳಗಡೆ ಆತ್ಮ ಈ ಶರೀರದ ಒಳಗಡೆ ಎಲ್ಲಿವರೆಗೆ ಇರ್ತಾನೋ ಅಲ್ಲಿವರೆಗೆ ಈ ಶರೀರ ಚೇತನವಾಗಿರ್ತದೆ ಅದಕ್ಕೆ ಸ್ಪಂದಿಸಲ್ಪಡ್ತದೆ ಚಲನವಲನಗಳಿರ್ತದೆ
ಹಾಗಂತೇಳಿ ಅಚೇತನ ಧಾತು ಅಂತಂದರೆ ಅದು ಗಿಡಗಳು, ಹಾಗಾದರೆ ಅಲ್ಲಿಯೂ ಆತ್ಮ ಇರ್ತದೆ. ಆತ್ಮ ಇರ್ತದೆ ಅಂದರೆ ಅರ್ಥ ಏನು? ಜೀವ ಇರ್ತದೆ. ನೋಡಿ, ಸೈಂಟಿಸ್ಟ್ಗಳು ಹೇಳಿದ್ರಲ್ಲ, ಗಿಡಗಳು ಸಹ ಜೀವಿಸುತ್ತವೆ, ಗಿಡಗಳಲ್ಲೂ ಸಹ ವ್ಯವಸ್ಥೆಗಳು ಇವೆ. ಇದನ್ನು ಇಷ್ಟು ಸಾವಿರ ಅಲ್ಲ ಲಕ್ಷ ವರ್ಷಗಳ ಹಿಂದೆ ಭಾರತದ ಪುರಾಣ ಹೇಳಿದೆ ಅಂದರೆ ನೀವೆಷ್ಟು ಪುಣ್ಯವಂತರು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಆದ್ದರಿಂದಲೇ ನಾವೊಂದು ಮರ ಕಡಿಬೇಕಾದ್ರೂ ಸಹ ಅಲ್ಲೊಂದು ಪ್ರಾರ್ಥನೆ ಮಾಡಿಕೊಂಡು ಪೂಜೆ ಮಾಡಿ, ಗಿಡನ ಕಟ್ ಮಾಡಬೇಕಾದ್ರೂ ಸಹ ಪ್ರಾರ್ಥನೆ ಮಾಡಿಕೊಂಡು ಪೂಜೆ ಮಾಡಿ ಆತ್ಮವನ್ನು ನಾಶಪಡಿಸ್ತಾ ಇದ್ದೀನಾ ಇಲ್ವಾ? ಬೇರ್ ಸಮೇತ ತೆಗೆದಾಗ ನೀವು ನಾಶಪಡಿಸ್ತಾ ಇದ್ದೀರಿ, ಕತ್ತರಿಸಿದಾಗ ನಾಶಪಡಿಸೋದಿಲ್ಲ ಆದರೆ ಹಿಂಸೆ ಪಡಿಸ್ತಾ ಇದ್ದೀರಿ ಅಂತ ನೋಡಿ ಎಷ್ಟು ವಿಶ್ಲೇಷಣೆಯನ್ನು ಕೊಡ್ತದೆ ಅಂತ ನಾನು ಹಿಂದೊಮ್ಮೆ ಹೇಳಿದೆ. ಭಾರತದ ಶಾಸ್ತ್ರಗಳೇ ಹಾಗೆ, ಯಾವುದೋ ಒಂದು ಪ್ರಶ್ನೆಯನ್ನು ನೀವು ಬಿಡಿಸ್ಬಿಟ್ರೆ ಸಾಕು, ಆ ಬಿಡಿಸ್ತಾ ಬಿಡಿಸ್ಕೊತ ಹೋಗ್ತದದು. ಆ ವಿದ್ವತ್ತಿನ ಪುಟಗಳೇ ಹಾಗೆ, ಅಷ್ಟು ಅದಕ್ಕೆ ಸಂಬಂಧಪಟ್ಟಿದ್ದು ಈ ವಿಶ್ಲೇಷಣೆ ಹೋಗ್ತಾ ಹೋಗ್ತದೆ, ಅಷ್ಟು ಅಧ್ಯಯನ ನಾವು ಮಾಡ್ತಾ ಹೋಗಬೇಕು. ಆತ್ಮಗಳು ಅಂತ ಬಂದಾಗ ಎಷ್ಟು ಆತ್ಮ? ಹಾಗಾದರೆ ಆತ್ಮ ಅನ್ನೋದು ಒಂದೇ, ಜೀವಾತ್ಮ ಅಂತಾಯಿತು. ಆ ಜೀವಾತ್ಮ ಅನ್ನೋದು ಈಗ ಶರೀರ, ನಾವೆಲ್ಲ ನೋಡ್ತಾ ಇದ್ದೀರಿ, ನೀವೆಲ್ಲ ಟಿ ವಿ, ನಾನು ಮಾತಾಡ್ತಾ ಇದ್ದೇನೆ, ಎಲ್ಲ ಏನೇನು ನಡೀತಾ ಇದೆ, ಯಾರೆಲ್ಲ ಬದುಕಿದ್ದಾರೆ, ಅದೆಲ್ಲವೂ ಆತ್ಮಗಳ ಒಳಗಡೆ ಇರೋದು ಜೀವಾತ್ಮ. ಈ ಶರೀರವನ್ನು ಬಿಟ್ಟು ಆತ್ಮ ಹೊರಗೆ ಬಂತು ಅಂದ ತಕ್ಷಣವೇ ಆ ಆತ್ಮಕ್ಕೆ, ಶರೀರ ಕಳಚಿಕೊಂಡಂಥ ಆತ್ಮ, ಅದಕ್ಕೆ ಪ್ರೇತಾತ್ಮ ಅಂತ ಹೆಸರು. ಆ ಪ್ರೇತಾತ್ಮಗಳು ಒಂದೋ ವೃಕ್ಷದಲ್ಲಿ ಇರಬಹುದು, ಇಲ್ಲ ಅದು ಭೂಮಿಯಲ್ಲಿದ್ದ ಹಾಗೆ, ಇಲ್ಲ ವೃಕ್ಷವನ್ನು ಬಿಟ್ಟು ಹೋಯಿತು ಅಂತಾದರೆ ಅದು ಅಂತರಿಕ್ಷದಲ್ಲಿರಬೇಕು. ಅಂತರಿಕ್ಷ ಬಿಟ್ಟು ಹೋಯಿತು ಅಂತಂದರೆ ಸ್ವರ್ಗದಲ್ಲಿರಬೇಕು. ಆದ್ದರಿಂದ ನಾವು ಪ್ರತಿಯೊಬ್ಬರೂ ಸಹ, ಯಾರೇ ಹಿರಿಯರ ಸತ್ರು, ವೃಕ್ಷದಲ್ಲೂ ಇರಬಾರ್ದು ಇವರ ಆತ್ಮ, ಅಂತರಿಕ್ಷದಲ್ಲೂ ಇರಬಾರ್ದು ಆತ್ಮ, ಅದು ಸ್ವರ್ಗದಲ್ಲಿ ಹೋಗಬೇಕು. ಸ್ವರ್ಗದಲ್ಲಿ ಹೋದ ನಂತರ, ಆ ಸ್ವರ್ಗದಲ್ಲಿ ಹೋದ ದಿವಸ ಅವರ ಹೆಸರಿನಲ್ಲಿ ಏನಾದರೂ ಪಾಪ ಕರ್ಮಗಳು, ಮತ್ತೊಂದು ಏನಾದರೂ ಅವರು ಮಾಡಿದ್ದಿದ್ದರೆ, ಹೋದವರು ಮಾಡಿದ್ದಿದ್ದರೆ ಅವರ ಪಾಪ ಕರ್ಮಗಳು ಕ್ಲಿಯರ್ ಆಗಲಿ, ಅವರಿಗೆ ಒಂದೋ ವೈಕುಂಠ ಸಿಗಲಿ, ಇಲ್ಲ ಕೈಲಾಸ ಸಿಗಲಿ ಅನ್ನೋ ಕಾರಣಕ್ಕೆ 11ನೇ ದಿವಸ ತಿಥಿ ಅಂತ ಮಾಡಿ ಅವರ ಹೆಸರಿನಲ್ಲಿ ಏನೇನೋ ದಾನ ಧರ್ಮಗಳನ್ನು ಮಾಡಬೇಕು ಅಂತ ಕ್ರಮ. ಆ ನಂತರ 14ನೇ ದಿವಸಕ್ಕೆ ಒಂದೋ ವೈಕುಂಠ, ಇಲ್ಲ ಅಂತಂದರೆ ಕೈಲಾಸ ಗಣಾರಾಧನೆ ಅಂತ ಮಾಡ್ತಾರೆ. ಇದು ಆತ್ಮಕ್ಕೆ ಸದ್ಗತಿಯನ್ನು ತರಿಸ್ಕೊಡ್ತಕ್ಕಂಥದ್ದು. ಬಹು ಭುವಃ ಸುವಃ ಅಂತ, ಭೂರ್ಭುವ ಸ್ವಃ ಅಂತಂದವಲ್ಲ, ಭೂಮಿ ಭುವಃ ಅಂತರಿಕ್ಷ, ಸುವಃ ಸ್ವರ್ಗ, ಇಲ್ಲಿ ಆತ್ಮಸಂಚಾರ ಆಗ್ತಕ್ಕಂಥದ್ದು. ಅಂತರಿಕ್ಷದಲ್ಲೇ ಕೆಲವೊಂದಿಷ್ಟು ಆತ್ಮಗಳು ವಾಪಸ್ ಅಲ್ಲೇ ಉಳ್ಕೊಂಡ್ಬಿಡ್ತಕ್ಕಂಥ ಸಾಧ್ಯತೆಗಳಿವೆ, ಅವುಗಳಿಗೆ ಪಿತೃದೇವತೆಗಳು ಅಂತ ಕರೀತಾರೆ. ಆ ಪಿತೃದೇವತೆಗಳನ್ನು ನಾವು ಶ್ರದ್ಧಾಭಕ್ತಿಯಿಂದ ಅವರಿಗೆ ಬಡಿಸ್ತಕ್ಕಂಥದ್ದು, ಅವ್ರನ್ನ ಆರಾಧಿಸ್ತಕ್ಕಂಥದ್ದು ಇತ್ಯಾದಿಗಳನ್ನು ನಡೀತಕ್ಕಂಥದ್ದೇ ತೋರಿಸ್ತಕ್ಕಂಥ ಶ್ರದ್ಧೆಗೆ ಶ್ರಾದ್ದ ಅಂತ ಹೆಸರು. ಇದನ್ನು ದಾಟಿ ಆಚೆಗೆ ಹೋಗಿದ್ದರೆ ಅವರಿಗೆ ಏನೂ ಇಲ್ಲ, ಅವ್ರಿಗೆ ಪುನರ್ಜನ್ಮ. ಆ ಪುನರಪಿ ಮತ್ತೆ 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 ಹುಟ್ಟೋದು, ಹುಟ್ಟೋದಕ್ಕೆ ಸಾಯೋದು, ಸಾಯೋದಕ್ಕೆ ಹುಟ್ಟೋದು ಅಂತ. ಇಲ್ಲಿ ಆತ್ಮ ಬಂದದ್ದು ಸತ್ತ ತಕ್ಷಣವೇ ದಿಢೀರಂತ ದೇವರ ಹತ್ರಕ್ಕೆ ಹೋಗೋದಿಲ್ಲ. ಹೇಗೆ? ಒಂದು ಯಾರೋ ನಿಮ್ಮವರು ಸತ್ರು ಅಂತ ಇಟ್ಕೊಳ್ಳಿ, ಸತ್ತ ಮೇಲೆ ಅವರು 11 ದಿವಸಗಳ ಕಾಲ ಈ ಭೂಮಿಯಲ್ಲಿ ಅವರ ವಾಸವಾಗಿದ್ದ ಸ್ಥಳ ಅಥವಾ ಸತ್ತ ಸ್ಥಳ ಅಥವಾ ತನ್ನವರಿದ್ದ ಸ್ಥಳದಲ್ಲಿ ಆತ್ಮ ಸಂಚರಿಸ್ಕೊಂಡಿರ್ತದೆ ಅಂತ. ಈ ಸಂಚರಿಸ್ಕೊಂಡಂತಹ 11 ದಿವಸಗಳನ್ನು ಸಹ ಯಾರೆಲ್ಲ ರಕ್ತ ಸಂಬಂಧಿಗಳಿದ್ದೀರೋ ಅವರುಗಳು ಸೂತಿಕ ಆಚರಣೆ ಅಂತ ಮಾಡಬೇಕು. ಅಂದರೆ ಯಾರು ಸತ್ತಿದ್ದಾರೆ ಅಂತ ಸೂತಿಕ ಅಂತ ಮಾಡ್ತಿರಲ್ಲ, ಸತ್ತಾಗ ಬೇರೆ ಬೇರೆ ಗ್ರ್ಯಾಂಡ್ ಪ್ರೋಗ್ರಾಮ್ಗಳನ್ನು ಮಾಡೋದಾಗಲಿ, ದೇವಸ್ಥಾನಗಳಿಗೆ ಹೋಗೋದಾಗಲಿ, ಮತ್ತೊಂದು ಇತ್ಯಾದಿಗಳನ್ನು ಮಾಡೋದಾಗಲಿ ಮಾಡುವಂತಿಲ್ಲ, ಸೂತಿಕ ಆಚರಣೆ 11 ದಿವಸ. ಆ ನಂತರ ಈ ಆತ್ಮಕ್ಕೆ ಸದ್ಗತಿಗೆ ಹಾಲು ನೀರು ಬಿಡೋದು, ಮತ್ತೊಂದು ಇನ್ನೊಂದು ಏನೇನೇನೇನೋ ಕ್ರಮಗಳೆಲ್ಲ ಇದ್ದಾವೆ. ಅದೆಲ್ಲ ಆದಮೇಲೆ 11ನೇ ದಿವಸಕ್ಕೆ ಈ ಪಿತೃದೇವತೆಗಳ ಸ್ವರೂಪಕ್ಕೆ ಅವ್ರು ಹೋಗಬೇಕು ಅನ್ನೋ ಕಾರಣಕ್ಕೆ ಅವರಿಗೆ ಸಂಬಂಧಪಟ್ಟಂಥ ಬೇರೆ ಅಂತ್ಯಕ್ರಿಯೆಗಳು, ವಿಧಿವಿಧಾನಗಳನ್ನೆಲ್ಲ ಬೇರೆ ಬೇರೆದೆಲ್ಲ ಮಾಡಬೇಕು.
ಇದನ್ನು ಏನೂ ಮಾಡದೆ ಕೆಲವು ಸರ್ತಿ ಬಿಟ್ಟುಬಿಡ್ತೀರಿ. ಬಿಟ್ಟಾಗ ಅವರ ಹಿಂದಿನ ಅಜ್ಜ ಅಜ್ಜಿ ಅಥವಾ ಇನ್ಯಾರೋ ಒಂದು ಮಧ್ಯದಲ್ಲಿ ಅಪಮೃತ್ಯುವಿನಲ್ಲಿ ಸತ್ತಿದ್ದಾರೆ ಅಂತ ಇಟ್ಕೊಳ್ಳಿ. ಕೆಲವರು ಸದ್ಗತಿ ಸಿಗಲಿಲ್ಲ ಅಂದ್ರೆ ಆಯುಷ್ಯದಿಂದ ಸತ್ತಿದ್ರೆ ವಯಸ್ಸಾಗಿ ಸತ್ತಿದ್ರೆ ಅವರಿಗೆ ಅಷ್ಟೆಲ್ಲ ತಲೆ ಕೆಡಿಸ್ಕೊಂಡು ಮಾಡುವಂಥದ್ದು ಏನು ಇರೋದಿಲ್ಲ. ಅಂದರೆ ಅವರಿಗೆ ಸದ್ಗತಿ ಸಿಗ್ತದೆ ಅಂತ. ಸದ್ಗತಿ, ಗತಿ ಅಂದರೆ ಮೋಷನ್, ಮೋಷನ್ ಅಂದರೆ ಹೋಗುವಂಥ ವೇಗ ಅಂದರೆ ಮೂಮೆಂಟ್. ಸದ್ಗತಿ ಸರಿಯಾದ ರೀತಿಯಲ್ಲಿ ಹೋಗಿದ್ದರೆ, ದುರ್ಗತಿ ಸರಿಯಾಗಿ ಹೋಗದೇ ಇದ್ದು ನೋಡಿ ಅಲ್ಲೊಂದು ಶಬ್ದಕ್ಕೆ ಎಷ್ಟು ಅರ್ಥ ಇದೆ ಅಂತ. ಸುಮ್ಮನೆ ಶಬ್ದ ಮಾಡಿಲ್ಲ ಅವರು. ಸದ್ಗತಿ ಸಿಕ್ಕಿತು ಹೇಳೋ ಮಾತಿದೆಯೇ ಇಲ್ಲ. ಅಯ್ಯೋ ಯಾರೋ ಸತ್ತೋದ್ರು ಸ್ವಾಮಿ, ಅವ್ರಿಗೊಂದು ಸದ್ಗತಿ ಸಿಗಲಿ, ಯಾಕೆ ಕೈ ಮುಗಿತೀರಿ? ಯಾರೋ ಒಂದು ದೊಡ್ಡ ವ್ಯಕ್ತಿ ಸತ್ತರು, ಎಲ್ಲರೂ ನಿಂತ್ಕೊಂಡು ಮೌನಾಚರಣೆ ಮಾಡಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಏನರ್ಥ? ಅಂದರೆ ಆತ್ಮಕ್ಕೆ ಸರಿಯಾದ ಸಾಯುಜ್ಯ ಸಿಕ್ಕಿದರೆ ಪುನಃ ಇನ್ನೊಂದು ಜನ್ಮ ಸಿಗ್ತದೆ. ಸಿಗಲಿಲ್ಲ ಅಂತಾದರೆ ಅವರು ಅಂತರಿಕ್ಷದಲ್ಲೇ ಒದ್ದಾಡ್ಕೊಂಡಿರಬೇಕಾಗ್ತದೆ. ಆ ದೋಷ ಅವ್ರೇನು ಮಾಡ್ತಾರೆ, ಪಿತೃ ಆತ್ಮಗಳು ಸಿಗಲಿಲ್ಲ ಅಂದರೆ ನನಗಾಗಿ ದಾನ ಧರ್ಮಗಳನ್ನು ಮಾಡಲಿಲ್ಲ ಇವನು. ಯಾರು ಮಾಡಲಿಲ್ಲ? ಭೂಮಿಯಲ್ಲಿ ಇದ್ದವ, ಮಗನೋ ಮನ್ನೋ ಮತ್ತೊಬ್ಬನೋ ಇನ್ನೊಬ್ಬನೋ ಯಾರೋ ಮಾಡಲಿಲ್ಲ. ಹಾಗಾಗಿ ಅದನ್ನು ಮಾಡೋಲ್ಲಿವರೆಗೆ ಬಿಡೋದಿಲ್ಲ. ಹೇಗೆ ಮಾಡಬೇಕು? ಯಾವಾಗ ನೀವು ಅವರಿಗೆ ಸರಿಯಾದಂಥ ಸದ್ಗತಿ ತೋರಿಸ್ಲಿಲ್ವೋ, ನಿಮಗೆ ಇಲ್ಲಿ ಸಲ್ಲದ ಕಿರಿಕಿರಿ, ಕೆಲಸದಲ್ಲಿ ಕಿರಿಕಿರಿ, ಆಕ್ಸಿಡೆಂಟ್ ಮಾಡಿಸೋದು ಅಥವಾ ಮನೆಯಲ್ಲಿ ಏನು ಅನಾಹುತ ಆಗೋದು, ಏನಾರೋ ಕಿತ್ತಾಟ ಆಗೋದು, ಮದುವೆನೇ ಆಗದಿದ್ದಾಗ ಮಾಡೋದು, ಇದು ಪಿತೃದೇವತೆಗಳ ಶಾಪ ಅಂತ. ಪಿತೃ ಶಾಪ ಅಂತ. ಎಷ್ಟೋ ಮನೆಯಲ್ಲಿ ಅಕ್ಕ ತಂಗಿ ಅಣ್ಣ ತಮ್ಮ ಹಾಗೆಯೇ ಇದ್ದದ್ದಿದ್ದಾರೆ, ಮದುವೆನೇ ಇಲ್ಲ. ಏನು ಕುಂಟ್ರು ಅಲ್ಲ, ಕುರುಡ್ರು ಅಲ್ಲ, ಏನೂ ಅಲ್ಲ. ಮತ್ತು ಒಳ್ಳೊಳ್ಳೆ ವಿದ್ಯಾವಂತರಾದವರು ಎಷ್ಟೋ ಜನ ಇದ್ದಾರೆ. ವಿದ್ಯೆ ಆಗಿದೆ, ದುಡಿಮೆ ಇದೆ, ನೋಡ್ಲಿಕ್ಕೆ ಚಂದ ಇದ್ದಾರೆ, ಕೆಲಸ ಇದೆ, ತೋಟ ಇದೆ, ಒಳ್ಳೆ ಮನೆತನ, ಕೆಟ್ಟದು ಅಂತ ಹೇಳಲಿಕ್ಕೆ ಏನೂ ಇಲ್ಲ. ಇನ್ನೂ ಒಂದು ಹೆಜ್ಜೆ ಜಾಸ್ತಿ ಹೋಗ್ಬೇಕಂದ್ರೆ ಕ್ಯಾರೆಕ್ಟ್ರು ಸಮೇತ ಭಾಳ ಒಳ್ಳೆಯವರಿದ್ದೂ ಮದುವೆ ಆಗದಿದ್ದವ್ರು ಭಾಳಷ್ಟು ಜನ ಇದ್ದಾರೆ. ಕ್ಯಾರೆಕ್ಟ್ರು ಹಾರ ತಕ್ಕಡಿ ತಾರ ತಕ್ಕಡಿ ಮಾಡಿದವರೆಲ್ಲ ಮದುವೆ ಆಗಿ ನಾಲ್ಕು ಮದುವೆ ಆದವರು ಇದ್ದಾರೆ. ಅದು ಬೇರೆ. ಏನೂ ಇಲ್ಲದೆ, ಏನೂ ಅನ್ಯಾಯ ಮಾಡದೆ, ಏನೂ ಕಾಣದೆ, ಸುಖ ಸಂತೋಷಗಳನ್ನು ನೋಡದೆ, ಮದುವೆನೇ ಆಗದೆ ಇದ್ದಂಥ ಸನ್ಯಾಸಿನಿಯರು, ಸನ್ಯಾಸಿಯರು ದೀಕ್ಷೆ ತಗೊಳ್ಳದೇ ಇದೆ ಅಂದರೆ ಅಘೋಷಿತ ಸನ್ಯಾಸಿ ಯೋಗಿಗಳು ಅಂತ ಕರಿಬೋದು ಅವ್ರನ್ನ. ಎಷ್ಟು ಜನ ನಾವು ನೋಡಿದರೆ ಅಣ್ಣ ತಂಗಿ ಒಟ್ಟಿಗೆ ಇರ್ತಾರೆ. ಪಾಪ 50 ವರ್ಷ ಆಯ್ತು ಸ್ವಾಮಿ, 60 ವರ್ಷ ಆಯಿತು, ಅವನಿಗೂ ಮದುವೆ ಆಗಲಿಲ್ಲ, ನನಗೂ ಮದುವೆ ಆಗಲಿಲ್ಲ, ಹೀಗೆ ಏನಕ್ಕಾಗಲಿಲ್ಲ? ವ್ಯವಸ್ಥೆ ಇಲ್ಲ, ಆಸ್ತಿ ಇದೆ. ಎಷ್ಟೋ ಜನಕ್ಕೆ ಬೆಂಗಳೂರಿನಲ್ಲಿ ದೊಡ್ಡ ದೊಡ್ಡ ಆಸ್ತಿ ಮನೆಗಳು ಇದ್ದಾವೆ, ಕೋಟಿಗಟ್ಟಲೆ ಆಸ್ತಿ ಇದೆ, ಮದುವೆ ಇಲ್ಲ. ಹಾಗಿರಬೇಕಾದ್ರೆ ಏನು ಅಲ್ಲಿ ಪಿತೃದೋಷಗಳಿದೆಯಾ ಅಂತ ನೋಡಬೇಕು. ಯಾರು ಮದುವೆ ಆಗದೆ ಇದ್ದವರು ಸತ್ರ, ಯಾರು ಬ್ರಹ್ಮಚಾರಿಯಾಗಿ ಸತ್ರ, ಯಾರೋ ಒಂದು ಆತ್ಮಹತ್ಯನೋ ಅಥವಾ ಬೇರೆ ಕೊಂದದ್ದು, ಇವಕ್ಕೆಲ್ಲ ಅಪಮೃತ್ಯು ಅಂತಾರೆ. ಹಾಗಿದ್ರೆ ಸಾವುಗಳು ಇದು ಯಾವ ತರ ಎಫೆಕ್ಟ್ ಆಗುತ್ತೆ ಮತ್ತೆ ಹೇಳ್ತೀನಿ. ವಿರಾಮದ ನಂತರ ಮತ್ತೊಮ್ಮೆ ಶುಭಮಂಗಳ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಗಳೇ, ಪಿತೃದೋಷದ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ. ಪಿತೃದೋಷ ಇದೆ ಅಂತ ಗೊತ್ತಾದ್ಮೇಲೆ ಪರಿಹಾರ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಡೋಕ್ಕೂ ಮೊದಲು ದ್ವಾದಶ ರಾಶಿಗಳ ಇವತ್ತಿನ ದಿನಫಲದ ಬಗ್ಗೆ ತಿಳಿಸ್ಕೊಡಿ. ಮೇಷರಾಶಿ. ಮೇಷರಾಶಿಯವರಿಗೆ ಸಾಧಾರಣ ಸುಖದ ದಿನವಾಗಿರ್ತದೆ, ಆನಂದವಾಗಿರತಕ್ಕಂಥ ದಿನ. ನಿಮ್ಮ ಕೆಲಸ ಕಾರ್ಯಗಳು ಯಶಸ್ವಿಯಾಗಿ ಕೈಗೂಡ್ತಕ್ಕಂಥ ದಿನವಾಗಿರುತ್ತದೆ. ನೀವು ಏನು ಸರ್ಕಾರಿಯೋ ಅಥವಾ ಬೇರೆ ಒಂದು ಕಚೇರಿಯ ಕೆಲಸಗಳು ಬಾಕಿ ಇತ್ತು ಅಂದರೆ ಅವುಗಳೆಲ್ಲವೂ ಸಹ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ನಡ್ಕೊಂಡು ಹೋಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ನಡೀತಕ್ಕಂಥ ಸಾಧ್ಯತೆಗಳಿದೆ. ವೃಷಭ ರಾಶಿ. ವೃಷಭರಾಶಿಯವರಿಗೆ ಉತ್ತಮವಾಗಿರ್ತಕ್ಕಂಥ ದಿನವಾಗಿದ್ದರೂ ಸಹ ಆರೋಗ್ಯದಲ್ಲಿ ಭಾಳಷ್ಟು ಏರುಪೇರುಗಳಾಗ್ತಕ್ಕಂಥ ದಿನ. ಅನಾವಶ್ಯಕವಾದಂಥ ಸ್ವಲ್ಪ ಆರೋಗ್ಯದ ಸಮಸ್ಯೆಗಳು, ಚಿಂತೆಗಳು ನಿಮ್ಮನ್ನು ಕಾಡ್ತಕ್ಕಂಥದ್ದಿರುತ್ತೆ. ಏನು ದೊಡ್ಡ ರೋಗಗಳಿಲ್ಲದಿದ್ದರೂ ಈ ರೋಗವೇ ದೊಡ್ಡದೇನೋ ಅನ್ನುವ ರೀತಿಯಲ್ಲಿ ನಿಮ್ಮನ್ನು ಬಾಧಿಸ್ತಕ್ಕಂಥದ್ದು ಸಾಧ್ಯತೆಗಳಿರುತ್ತೆ. ವೈದ್ಯನಾರಾಯಣ ಸ್ವಾಮಿಯ ದರ್ಶನವನ್ನು ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಉತ್ತಮವಾಗಿರತಕ್ಕಂಥ ದಿನವಾಗಿರುತ್ತೆ. ನಿಮ್ಮ ಕೆಲಸ ಕಾರ್ಯಗಳು ಯಶಸ್ವಿಯಾಗುವುದರ ಜೊತೆಯಲ್ಲಿ ನಿಮ್ಮ ಮಕ್ಕಳಿಂದ ಒಳ್ಳೆಯ ಒಂದು ಆ ಸೂಚನೆಯನ್ನು ಕಾಣ್ತೀರಿ ಮತ್ತು ನಿಮ್ಮ ಮಕ್ಕಳಿಂದ ಒಳ್ಳೆಯ ಶುಭ ಸಮಾಚಾರವನ್ನು ನೀವು ಕೇಳಲಿಕ್ಕೆ ಸಾಧ್ಯತೆಗಳಿದ್ದಾವೆ. ಸ್ವಲ್ಪ ಹಿರಿಯರು ಆಗಿದ್ದರೆ ನಿಮ್ಮ ಮಕ್ಕಳಿಂದ ಧನಾಗಮವಾಗ್ತಕ್ಕಂಥ ಸಾಧ್ಯತೆಗಳು ಇದೆ. ಹಾಗೆಯೇ ನಿಮ್ಮ ಯಾವುದೋ ಒಂದು
ಕೆಲಸಗಳು ಇತ್ಯಾದಿಗಳು ಬಾಕಿ ಉಳಿದದ್ದಿದ್ದರೆ ಅವುಗಳು ಸಹ ಯಶಸ್ಸಿನಿಂದ ನಿಮ್ಮ ಕೈಗೂಡ್ತಕ್ಕಂಥ ಸಾಧ್ಯತೆಗಳಿದೆ. ಕಟಕ ರಾಶಿ, ಕಟಕ ರಾಶಿಯವರಿಗೆ ಉತ್ತಮವಾಗಿರತಕ್ಕಂಥ ದಿನ, ಆದ್ರೂ ಸಹ ನಿಮ್ಮ ಜೊತೆಗಿದ್ದಂಥವರ ಕಿರಿಕಿರಿ ಜಾಸ್ತಿ ಇರ್ತದೆ. ಅದರೊಳಗೂ ಸಹ ನೀವು ಈ ನಿಮ್ಮ ಬಿಸ್ನೆಸ್ ಇತ್ತು ಅಂತಂದರೆ ನಿಮ್ಮ ವರ್ಕರ್ಸ್ಗಳ ಬಗ್ಗೆ ನೀವು ಭಾಳ ಜಾಗ್ರತೆ ಇರಬೇಕು. ಕೆಲವೊಂದು ಸಂದರ್ಭದಲ್ಲಿ ಅವರದೇ ಉಪಟಳ ಜಾಸ್ತಿ ಆಗುವ ಸಾಧ್ಯತೆ ಇರ್ತದೆ. ಹಾಗೆಯೇ ನಿಮ್ಮ ಆಪ್ತರು ಅಂತ ಅನ್ನುವಂಥವ್ರು, ನಿಮ್ಮ ಜೊತೆಗೆ ಇದ್ದಂಥವರು ಯಾರಾದರೂ ಸ್ವಲ್ಪ ಮೋಸ ಸುಳ್ಳು ಹೇಳ್ತಕ್ಕಂಥ ಸಾಧ್ಯತೆಗಳು, ನಿಮಗೆ ಹಿಂಸೆಯನ್ನು ಕೊಡ್ಬೋದು. ಅದರ ಬಗ್ಗೆ ನೀವು ಗಮನವನ್ನು ಇಟ್ಕೊಳ್ಬೇಕು. ನಿಮ್ಮ ಮಕ್ಕಳ ಬಗ್ಗೆ ನೀವು ಸ್ವಲ್ಪ ಗಮನವನ್ನು ಇಡ್ತಕ್ಕಂಥದ್ದು ಬಹಳ ಒಳ್ಳೆಯದು. ಗುರುಗಳೇ, ಇನ್ನೂ ಸಿಂಹರಾಶಿಯಿಂದ ಉಳಿದಂಥ ರಾಶಿಗಳ ಇವತ್ತಿನ ದಿನಫಲದ ಬಗ್ಗೆ ತಿಳಿಸ್ಕೊಡೋಕ್ಕೂ ಮೊದಲು ಈಗಾಗಲೇ ಪಿತೃದೋಷದ ಬಗ್ಗೆ ಇರುವಂಥ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಆದರೆ ಪಿತೃದೋಷ ಇದೆ ಅಂತ ಗೊತ್ತಾದ ಮೇಲೆ ಪರಿಹಾರ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ಈಗ ತಿಳಿಸಿ ನೋಡಬೇಕು. ಅದು ಪಿತೃದೋಷ ಅಂತಂದರೆ ಈಗ ಜಾತಕದಲ್ಲಿ ಒಂದು ಬಂತು ಅಂದ ತಕ್ಷಣವೇ ಓ ನಮ್ಮ ಹಿರಿಯರು ಯಾರೋ ಹಾಗಾಯ್ತು ಹೀಗಾಯಿತು ಅಂತ ಅಂದ್ಕೊಂಡು ಟೆನ್ಷನ್ ಮಾಡ್ಕೊಳ್ಬೇಕಾದ್ದೇನಿಲ್ಲ. ಇವರೇನು ಮಾಡಿರೋದಲ್ಲ, ಅದು ಜಾತಕದಲ್ಲಿ ಬಂದಿದ್ದಾರೆ ಅಂದರೆ ಹುಟ್ಟಿನಿಂದ ಬಂದದ್ದಿದೆ. ಮಧ್ಯದಲ್ಲೂ ಪಿತೃದೋಷಗಳು ಬರ್ತಕ್ಕಂಥ ಸಾಧ್ಯತೆಗಳಿದೆ. ಹೇಗೆ ಅಂತಂದರೆ ಬದುಕಿದ ಮೇಲೆ ಜೊತೆಗೆ ಬದುಕೊಂಡು ಬರ್ತಾ ಇರುವಾಗ ಇವರು ಒಂದು 35-40 ವರ್ಷ ಆಗ್ತಾ ಇರುವಾಗ ಇವ್ರ ಜೊತೆಯಲ್ಲಿ ಇದ್ದಂಥವ್ರು ಯಾರು ಅಪಮೃತ್ಯು ಆಯಿತು ಮನೆಯಲ್ಲಿ ಅಂತಂದರೆ ಆಕ್ಸಿಡೆಂಟಲ್ ಡೆತ್ ಆಗ್ಬೋದು, ಸೂಸೈಡ್ ಆಗಿರ್ಬೋದು, ಮರ್ಡರ್ ಆಗಿರ್ಬೋದು ಇತ್ಯಾದಿಗಳು. ಆ ಜೀವ ಹೋಗುವ ಕಾಲಕ್ಕೆ ಏನಾಗಿರ್ತದೆ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಒಂದು ಮಾತನ್ನು ಹೇಳ್ತಾನೆ, ಯಂ ಯಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ ತಂ ತಮೇ ವೈತಿ ಕೌಂತೆಯ ತದ್ಭಾವ ಭಾವಿತಃ. ಅಂದರೆ ಯಾರ್ಯಾರು ಜೀವವನ್ನು ಬಿಡುವಂಥ ಸಂದರ್ಭದಲ್ಲಿ ಯಾರ್ಯಾರು ಏನೇನನ್ನು ಬಯಸಿ ನನ್ನಲ್ಲಿ ಕೇಳ್ತಾರೋ ಅವರಿಗೆ ಅದಕ್ಕೆ ತಕ್ಕನಾದಂತಹ ಒಂದು ಉಪಶಮನದ ಒಂದು ಅನುಗ್ರಹವನ್ನು ನಾನು ಮಾಡ್ತೇನೆ ಅಂತ ಕೃಷ್ಣ ಹೇಳಿದ ಮಾತು. ಸಾಯುವಂಥ ಸಂದರ್ಭದಲ್ಲಿ ಉಸಿರು ಹೋಗ್ತದೆ ಅಂತನ್ನುವಾಗ ಕೆಲವರು ಸುಸೈಡ್ ಮಾಡು, ನನಗೆ ಇಂಥವರಿಂದ ಭಾಳ ಹಿಂಸೆ ಆಗ್ತಾ ಇದೆ, ಇವರನ್ನು ಖಂಡಿತವಾಗಿ ಬಿಡಬಾರದು, ನಾನು ಸಾಯ್ತಾ ಇದ್ದೇನೆ, ಅವರನ್ನು ಬಿಡೋದಿಲ್ಲ ಅಂತ ಹೇಳಿ ಸತ್ರೆ ಆ ಆತ್ಮವನ್ನು ಕೃಷ್ಣ ಸ್ವೀಕಾರ ಮಾಡೋದಿಲ್ಲ. ಭಗವದ್ಗೀತೆ ಹೇಳಿರುವ ಮಾತು. ಆದ್ದರಿಂದ ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೇನೆ, ಮನೆಯಲ್ಲಿ ನೀವು ನಿಮ್ಮ ಮನೆಗೆ ಬಂದ ಯಾವುದೇ ಹೆಣ್ಣುಮಗಳನ್ನು ಕೊಲ್ಲಲಿಕ್ಕೆ ನೀವು ಖಂಡಿತವಾಗಿ ಮನಸ್ಸು ಮಾಡಬಾರ್ದು. ಯಾರೇ ಆಗಲಿ, ಅವನು ಹೆಣ್ಣಾಗಲಿ ಗಂಡಾಗಲಿ, ಇನ್ನೊಬ್ಬರನ್ನ ಚಿತ್ರಹಿಂಸೆ ಮಾಡಿ ಕೊಂದದ್ದಿದೆಯಲ್ಲ, ಆ ಆತ್ಮ ಸಾಯುವ ಸಂದರ್ಭದಲ್ಲಿ ಏನು ಹೇಳಿಕೊಂಡು ನೊಂದು ಸಾಯ್ತೋ ನಿಮ್ಮ ವಂಶಕ್ಕೇ ಅದು ದೊಡ್ಡ ಶಾಪವಾಗ್ಬಿಡ್ತದೆ. ನೋಡಿ ಎಂಥ ಮಾತನ್ನು ಹೇಳಿದ, ಅಷ್ಟು ಗೊತ್ತಿದ್ದು ನಾವು ಮಾಡಬಾರ್ದು ಕರ್ಮನ ಮಾಡ್ತಾನೇ ಇರು, ಮಾಡಿಕೊಂಡು ಸ್ವಾಮೀಜಿ ನೀವೇನು ಹೇಳ್ತೀರಿ ನೋಡಿ, ಅವ್ರ ಮನೆಯಲ್ಲಿ ಸೊಸೆನ ಎಲ್ಲರೂ ಸೇರಿಸಿ ಕೊಂದಾಕಿದ್ರು ನೋಡಿ, ಅವ್ರು ಎಷ್ಟು ಆರಾಮಾಗಿದ್ದಾರೆ, ನಾವು ನಮ್ಮ ಸೊಸೆನ ಒಳ್ಳೆ ಲಕ್ಷ್ಮೀ ಥರ ನೋಡ್ತೀವಿ, ನಮ್ಮ ನೋಡಿದ್ರೆ ಕರ್ಮ ತಪ್ಪಿದ್ದೇ ಅಲ್ಲ, ಈ ಪ್ರಶ್ನೆನೂ ಇದೆ. ಆದರೆ ನೀವು ಈ ಕರ್ಮದಿಂದ ಹೊರಗೆ ಬಂದಿದ್ದೀರಿ, ಆತ್ಮದ ಕರ್ಮದಿಂದ ಹೊರಗೆ ಬಂದಿದ್ದೀರಿ. ಆತ್ಮದ ಕರ್ಮದಿಂದ ಹೊರಗೆ ಬಂದದ್ದು ನಿಮ್ಮ ವಿಧಿ ಅಥವಾ ನಿಮ್ಮ ಗ್ರಹಚಾರ ದೋಷಗಳಿಂದ ಕಷ್ಟ, ಟೆಂಪ್ರವರಿ ಆ ಕಷ್ಟ ಬಂದಿರ್ಬೋದು. ಆದರೆ ಇವರು ಸ್ವಲ್ಪ ಟೆಂಪ್ರವರಿ ಸುಖ ಕಾಣ್ತಿದ್ದಾರಲ್ಲ, ಸೊಸೆಯನ್ನು ಕೊಂದವರೋ ಅಳಿಯನ ಕೊಂದವರೋ, ಈಗ ಅಳಿಯನ್ನು ಕೊಲ್ತಾರೆ, ಏನು ಬರೀ ಹೆಣ್ಮಕ್ಳನ್ನು ಕೊಲ್ಲೋದಲ್ಲ, ಎಷ್ಟೋ ಕಡೆ ಅಳಿಯನು ಕೊಲ್ತಕ್ಕಂಥ ರಾಕ್ಷಸಿ ಸೊಸೆನೂ ಇರ್ತಾರೆ, ಅವ್ರ ಅತ್ತೆ ಮಾವನು ಹಾಗೆ ಇರ್ತಾರೆ. ಪಾಪದ ಅಳಿ ಅಂದರೆ ಎಷ್ಟು ಜನ ಸತ್ತಿದ್ದಾರೆ ಗೊತ್ತಾ, ಗಂಡಸರು ಮಾತ್ರ ಕೊಲ್ಲೋದಲ್ಲ, ಗಂಡಸರನ್ನೂ ಕೊಲ್ಲತಕ್ಕಂಥ ಕಾಲ ಇದೆ. ಹಾಗಿರುವಾಗ ಯಾರನ್ನೇ ಆಗಲಿ ಒಟ್ಟು ಆತ್ಮ ಅಂತ ತಗೊಂಡಾಗ ಆತ್ಮಕ್ಕೆ ಹಿಂಸೆ ಕೊಟ್ಟಂತಹ ಆ ಶೂಲ ತಲತಲಾಂತರಕ್ಕೂ ಹಬ್ಬಿ ಹೋಗ್ತದೆ ಅನ್ನೋದಕ್ಕೆ ಈ ಒಂದು ಷಣ್ಮುಖ ಅವರ ಜಾತಕನ ನಾವು ಇಟ್ಕೋಬೇಕು. ಆದರೆ ಷಣ್ಮುಖ ಅವರ ಜಾತಕದಲ್ಲಿ ಹಿಂಗೆ ಯಾರೋ ಕೊಲೆ ಮಾಡಿದ್ದಾರೆ ಅಂತ ಅರ್ಥ ಅಲ್ಲ, ಅದು ಅದನ್ನ ಹೇಳ್ತಿರೋದಲ್ಲ. ಈ ಥರನೇ ಪಿತೃದೋಷಗಳು ಬರ್ತದೆ ಅಂದರೆ ಕೊಲೆನೇ ಆಗಿರಬೇಕಂತ ಅರ್ಥ ಅಲ್ಲ, ಸೂಸೈಡ್ ಆಗಿರ್ಬೋದು, ಆಕ್ಸಿಡೆಂಟ್ ಆಗಿರ್ಬೋದು, ಅಪಮೃತ್ಯು ರೋಗದಿಂದ ಸತ್ತಿರ್ಬೋದು, ಯಾವುದು ನಡೆದಿದೆ, ಅಥವಾ ಅಸಹಜ ಸಾವು ಅಂತ ಒಂದು ಶಬ್ದದಲ್ಲಿ ಹೇಳ್ಬಿಡ್ಬೋದು, ಅಸಹಜ ಸಾವು ಅಂತ. ಇದರಿಂದ ಆ ಬಂದಿರತಕ್ಕಂಥ ಒಂದು ಪಿತೃದೋಷವನ್ನು ನಿವಾರಣೆ ಮಾಡ್ಕೋಬೇಕು. ಹೇಗೆ? ಅದಕ್ಕೆ ಶಾಸ್ತ್ರದಲ್ಲಿ ಹೇಳ್ತು ನಾರಾಯಣ ಬಲಿಯನ್ನು ಮಾಡಿ ಅಂತ. ನಾರಾಯಣ ಬಲಿ ಮಾಡಲಿಕ್ಕಾಗಿಲ್ಲ ಅಂತಂದರೆ
ಶಿವಗಣ ಆರಾಧನೆಯನ್ನು ಮಾಡೋದರಲ್ಲಿ ಶಿವನಿಗೆ ಸಂಬಂಧಪಟ್ಟ ಹಾಗೆ ಬೇರೆ ಪೂಜೆಯನ್ನು ಮಾಡಿ ಮುಗಿಸಿ ಆತ್ಮನನ್ನು ಶಿವನ ಪಾದದ ಕೆಳಗೆ ಮಾಡೋದು. ಇನ್ನು ಕರಾವಳಿ ಭಾಗದವರಿಗೆ ಹೇಳಿದ್ರೆ ಅಲ್ಲಿ ನಾರಾಯಣ ಬಲಿಯೂ ಮುಖ್ಯವಲ್ಲ, ಆಮೇಲೆ ಶಿವಗಣ ಆರಾಧನೆಯೂ ಮುಖ್ಯವಲ್ಲ. ಅಲ್ಲಿ ಏನಂತಂದರೆ ದೈವಗಳು ಭೂತಗಳನ್ನು ಆರಾಧನೆ ಮಾಡೋದರಿಂದ ಆ ದೈವಗಳ ಕೋಲಗಳನ್ನು ಮಾಡಿ ದೈವಗಳ ಕಾಲಡಿಯನ್ನು ಆ ದೈವವನ್ನು ಆತ್ಮವನ್ನು ಕರೆದು ಬಿಟ್ಟುಬಿಡಬೇಕು. ಅಲ್ಲಿ ಪದ್ಧತಿ ಹಾಗೆ ವರ್ಷಕ್ಕೆ ಒಂದು ಸರ್ತಿ ಕೊಲೆಭೂತ ಅಂತ ಮಾಡ್ತಾರೆ. ಅಂದರೆ ಪಿತೃದೇವತೆಗಳನ್ನೆಲ್ಲವರನ್ನು ಆಹ್ವಾನ ಕರೆದು ಆ ಪಿತೃದೇವತೆಗಳಿಗೆಲ್ಲ ಬಡಿಸಿ ಹಿರಿಯರಿಗೆ ಎಲ್ಲ ಅಜ್ಜ ಅಜ್ಜಿ ಮಾವ ಮತ್ತೊಬ್ಬರು ಇನ್ನೊಬ್ಬರು ಎಲ್ಲರೂ ಏನೇನೆಲ್ಲ ಇದೆಯೋ ಅವರುಗಳಿಗೆಲ್ಲ ಎಡೆ ಇಟ್ಟು, ಎಡೆ ಇಡೋದು ಅಂದರೆ ಎಲೆಯಲ್ಲಿ ಎಡೆ ಇಟ್ಟು ಅವರಿಗೆಲ್ಲ ಆಹಾರವನ್ನು ಬಡಿಸಿ ಅವರನ್ನೆಲ್ಲ ಪ್ರಾರ್ಥನೆ ಮಾಡಿಕೊಂಡು ಕೊಡುವಂಥದ್ದು. ಅದು ದೈವಗಳ ಹೆಸರಿನಲ್ಲಿ ಮಾಡುವಂಥದ್ದು. ಈ ದೈವಗಳ ಹೆಸರಿನಲ್ಲಿ ಮಾಡ್ತಕ್ಕಂಥದ್ದು ಭಾಳ ಈಸಿ. ಅದು ದೈವಗಳು ಅವರು ನಂಬಿರ್ತಕ್ಕಂಥ ದೈವಗಳ ಆರಾಧನೆ ನಡ್ಕೊಂಡಿರಬೇಕು. ಒಂದು ವೇಳೆ ಸ್ವಾಮಿ ನಮಗೆ ದೈವಗಳು ಇಲ್ಲ, ನಮ್ಮ ಎಲ್ಲ ಆದಿಮನೆ ಇತ್ತು ಹಾಗಿತ್ತು, ಈಗ ದೈವನೂ ಇಲ್ಲ ನಮಗೆ, ಆದರೆ ನಾವು ಭೂತಾರಾಧನೆ ಜಾತಿಯವರು ಅಂತ ಅಂದ್ಕೊಂಡಂಥವರಿಗೆ ಅವರಿಗೆ ಮೂಲ ಜಾಗ ಬಾರ್ಕೂರ್. ಆದ್ದರಿಂದ ಬಾರ್ಕೂರ್ನಲ್ಲಿರ್ತಕ್ಕಂಥ ದೈವಗಳು, ಸಂಸ್ಥಾನದಲ್ಲಿರ್ತಕ್ಕಂಥ ದೈವಗಳು ಎಲ್ಲ ಭೂತಾರಾಧನೆ ದೈವಗಳಿಗೂ ಮೂಲ ದೈವ. ಹಾಗಾಗಿ ಅಲ್ಲಿ ಬಂದು ಆತ್ಮವನ್ನು ಬಿಡ್ತಕ್ಕಂಥ ಸಾಧ್ಯತೆಗಳು ಇದೆ. ಬಿಡ್ಬೋದು, ಯಾವ ಜಾತಿಯವರು ಬೇಕಾದ್ರೆ ಆಗಲಿ, ಬ್ರಾಹ್ಮಣರಿಂದ ಹಿಡಿದು ದಲಿತರವರೆಗೂ ಸಹ. ಅಲ್ಲಿ ಜಾತಿಗಿಲ್ಲ, ಆತ್ಮಕ್ಕೆ ಎಂಥದ್ದು ಜಾತಿ? ಆತ್ಮಕ್ಕೆ ಜಾತಿಯೇ ಇಲ್ಲ, ನಾವು ಕಟ್ಕೊಂಡಿದ್ದು. ಆ ಜಾತಿ ಈ ಜಾತಿ ಆತ್ಮಕ್ಕಿಲ್ಲ, ಈ ಶರೀರಕ್ಕೆ ಮಾತ್ರ. ಹಾಗಾಗಿ ಅಲ್ಲಿ ದೈವಗಳನ್ನು ಬಿಡ್ತಕ್ಕಂಥದ್ದು. ಇದರೊಳಗೆ ಮೋಸವನ್ನೂ ಮಾಡ್ತಕ್ಕಂಥ ಸಾಧ್ಯತೆಗಳಿದೆ, ಭಾಳ ದೊಡ್ಡ ಮೋಸ ಮಾಡ್ತಕ್ಕಂಥ ಸಾಧ್ಯತೆ ಇದೆ. ಅದನ್ನು ನಮ್ಮ ಶುಭಮಂಗಳದ ವೀಕ್ಷಕರಿಗೆ ಅದನ್ನು ಹೇಳಬೇಕು. ಯಾಕೆಂತಂದ್ರೆ ಪಿತೃದೇವತೆಗಳ ಸರಿ ಮಾಡೋತ್ತಿಗೆ, ಸಂಸ್ಕಾರ ಮಾಡೋತ್ತಿಗೆ ಇವ್ರದೇ ಸಂಸ್ಕಾರ ಆಗಿಬಿಟ್ರೆ ಕಷ್ಟ. ಆದ್ದರಿಂದ ಎಷ್ಟು ಶುದ್ಧಾಚಾರದಲ್ಲಿ ಎಷ್ಟು ಸತ್ಯದಲ್ಲಿ ಮಾಡಬಹುದು ಅನ್ನೋದನ್ನು ಹೇಳ್ತೀನಿ. ವಿರಾಮದ ನಂತರ ಮತ್ತೊಮ್ಮೆ ಶುಭಮಂಗಳ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಗಳೇ, ಪಿತೃದೋಷದ ಬಗ್ಗೆ ತಿಳಿಸ್ಕೊಟ್ರಿ, ಪಿತೃದೋಷವನ್ನು ನಾವು ಹೇಗೆ ಪರಿಹರಿಸ್ಕೊಳ್ಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಟ್ರಿ. ಆದರೆ ಪರಿಹಾರ ಮಾಡಿಕೊಳ್ಳುವಾಗ ಕೂಡ ಕೆಲವೊಂದಿಷ್ಟು ಮೋಸಗಳು ನಡೆದು ಹೋಗುತ್ತೆ ಅನ್ನೋದನ್ನು ತಿಳಿಸಿದ್ರಿ. ಆದರೆ ಯಾವೆಲ್ಲ ರೀತಿಯ ಮೋಸಗಳಾಗುತ್ತೆ ಅನ್ನೋದನ್ನು ತಿಳಿಸ್ಕೊಡೋಕ್ಕೂ ಮೊದಲು ಈಗ ಸಿಂಹರಾಶಿಯಿಂದ ಉಳಿದಂಥ ರಾಶಿಗಳ ಇವತ್ತಿನ ದಿನಫಲ ಹೇಗಿದೆ ಅನ್ನೋದನ್ನು ತಿಳಿಸ್ಕೊಡಿ. ಸಿಂಹರಾಶಿ, ಸಿಂಹರಾಶಿಯವರಿಗೆ ಉತ್ತಮವಾಗಿರತಕ್ಕಂಥ ದಿನ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣ್ತೀರಿ. ಹಾಗೆಯೇ ನೀವು ಏನು ಅಂದ್ಕೊಂಡಿದ್ದೀರಿ ಸರ್ಕಾರದಿಂದ ಆಗಬಹುದಾದಂಥದ್ದು ಏನೇನು ಕಾಣ್ತಾ ಇದ್ರೋ ಅವುಗಳೆಲ್ಲವೂ ಸಹ ಕೈಗೂಡ್ಕೊಂಡು ಹೋಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಿದೆ. ಹಾಗೆಯೇ ನೀವು ಹಿರಿಯರತ್ರ ಮತ್ತು ನಿಮ್ಮ ಅಂದು ಬಂಧುಗಳ ಜೊತೆಯಲ್ಲಿ ಒಳ್ಳೆಯ ಸಂಬಂಧವನ್ನು ಇಟ್ಟುಕೊಂಡು ಮುಂದುವರಿತಕ್ಕಂಥದ್ದು ಬಹಳ ಒಳ್ಳೆಯದು. ಕನ್ಯಾರಾಶಿ, ಕನ್ಯಾರಾಶಿಯವರಿಗೆ ಸಾಧಾರಣ ಮಟ್ಟಿನ ದಿನವಾಗಿರುತ್ತೆ. ಸ್ವಲ್ಪ ಏನೋ ಮನಸ್ಸಲ್ಲಿ ದುಗಡ ದುಮ್ಮಾನಗಳು, ಅಯ್ಯೋ ಏನಿದು ಹಿಂಗಾಗ್ತಾಯಿದೆಯಲ್ಲ ಕೆಲಸಗಳು, ಹಿಂಗೆ ಆಗ್ತಿದೆಯಲ್ಲ ಅಂತ ಅನಿಸುತ್ತೆ. ಆದ್ದರಿಂದ ನೀವು ಯಾಕೆ ಅಂತ ಯೋಚನೆ ಮಾಡಿದ್ರೆ ಪಂಚಮದಲ್ಲಿ ಶನಿ ಇದ್ದಾನೆ, ಶನಿ ಇರೋದರಿಂದಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಅಡೆತಡೆಗಳಾಗ್ತಕ್ಕಂಥದ್ದು ಸಹಜ. ಭಯಪಡಬೇಕಾದ್ದೇನಿಲ್ಲ, ಶನೀಶ್ವರ ದೀಪವನ್ನು ಮಾಡಬೇಕು ಅಂತ ನಾನು ಯಾವಾಗಲೂ ಮಿಥುನ ರಾಶಿ, ಕನ್ಯಾರಾಶಿ, ಕಟಕ ರಾಶಿಯವರಿಗೆ ಯಾವಾಗಲೂ ಹೇಳ್ತಾ ಇದ್ದೇನೆ. ಅದರೊಳಗೂ ಮಕರ ರಾಶಿಯವರು ಸಹ ಈ ದೀಪವನ್ನು ಆರಾಧನೆ ಮಾಡೋದರಿಂದ ಬಹಳಷ್ಟು ನಿಮಗೆ ಸಮಾಧಾನವನ್ನು ತಂದುಕೊಡುತ್ತೀರಿ. ತುಲಾರಾಶಿ, ತುಲಾರಾಶಿಯವರಿಗೆ ಸಾಧಾರಣ ಸಮಾಧಾನದ ದಿನವಾಗಿರುತ್ತೆ. ನಿಮ್ಮ ಎಲ್ಲ ಆಗುಹೋಗುಗಳಲ್ಲಿ ಸ್ವಲ್ಪ ಸಮಾಧಾನ ಕಾಣ್ತೀರಿ. ಹಾಗೆ ನಿಮ್ಮ ಮಕ್ಕಳಿಂದಲೂ ಸಹ ಒಳ್ಳೆಯ ಒಂದು ಶುಭ ಸಮಾಚಾರವನ್ನು ಕೇಳ್ತಕ್ಕಂಥ ಸಾಧ್ಯತೆಗಳು ಇದೆ. ಹಾಗೆಯೇ ಧನಾಗಮವಾಗ್ತಕ್ಕಂಥ ಸಾಧ್ಯತೆಗಳಿದೆ. ಹಿರಿಯರಿದ್ದರೆ ನಿಮ್ಮ ಮಕ್ಕಳಿಂದಲೂ ಸಹ ಸ್ವಲ್ಪ ಏನಾದರೂ ಉಡುಗೆರೆಗಳು ಬರ್ತಕ್ಕಂಥ ಸಾಧ್ಯತೆಗಳಿದ್ದಾವೆ. ನಿಮಗೂ ಸಹ ಧನಾಗಮವಾಗೋದ್ರಿಂದ ಭಾಳ ಒಳ್ಳೆಯದಾಗಲಿ. ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಮನಸ್ಸಿನಲ್ಲಿ ದುಗಡ ದುಮ್ಮಾನಗಳು ಬರ್ತಕ್ಕಂಥ ಸಾಧ್ಯತೆಗಳು ಹೆಚ್ಚು. ಕೆಲಸಗಳೆಲ್ಲವೂ ಸುಗಮವಾಗಿ ನಡೀತದೆ, ಆದರೆ ಎಲ್ಲೋ ಒಂದು ಸಂದರ್ಭದಲ್ಲಿ ಹಿರಿಯರಿಂದನೋ ಅಥವಾ ನಿಮ್ಮ ಹಿರಿಯ ಅಧಿಕಾರಿಗಳಿಂದನೋ ಒಂದು ಸ್ವಲ್ಪ ಇರಿಟೇಷನ್ ಆಗ್ತಕ್ಕಂಥದ್ದು, ಅಥವಾ ಮನೆಯಲ್ಲಾದರೂ ಸಹ ನಿಮ್ಮ ಮನೆಯಲ್ಲಿ ಗೃಹಿಣಿಯರಿಂದನೋ ಅಥವಾ ಅಕ್ಕಪಕ್ಕದಲ್ಲಿ ಏನಾದರೂ ಒಂದು ಸ್ವಲ್ಪ ಮನಸ್ಸಿಗೆ ಇರುಸುಮುರುಸಾಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರೋದರಿಂದ ಈಶ್ವರನ ಆರಾಧನೆ ಮತ್ತು ಸುಬ್ರಹ್ಮಣ್ಯ ದೇವರ ಆರಾಧನೆ ಮಾಡ್ತಕ್ಕಂಥದ್ದು ಉತ್ತಮ. ಮೃಗಳೇ, ಇನ್ನು ಧನುರಾಶಿಯಿಂದ ಉಳಿದಂಥ ರಾಶಿಗಳ ಇವತ್ತಿನ ದಿನಫಲದ ಬಗ್ಗೆ ತಿಳಿಸ್ಕೊಡೋಕ್ಕೂ ಮೊದಲು ಪಿತೃದೋಷದ ಪರಿಹಾರಕ್ಕಾಗಿ ಹೋದಾಗ ಅಲ್ಲಿ ಕೆಲವೊಂದು ರೀತಿಯ ಮೋಸಗಳು ನಡೆಯುತ್ತೆ ಅನ್ನೋದನ್ನು ತಿಳಿಸ್ತಾ ಇದ್ರಿ.
ಭಾಳ ತೀರ್ಥಕ್ಷೇತ್ರಗಳಲ್ಲಿ ಅಂತ ನೀವು ನೆನಪಿಟ್ಕೊಳ್ಳಿ. ಈಗ ಯಾರೋ ಹೇಳಿದ್ರು ಜಾತಕದಲ್ಲಿ, ಈಗ ಷಣ್ಮುಖ ಕೇಳಿದಾಗೇನೆ, ಯಾರೋ ಜಾತಕದಲ್ಲಿ ಪಿತೃದೋಷ ಇದೆ, ನೀವೆಲ್ಲರೂ ಪಿಂಡ ಪ್ರದಾನವನ್ನು ಮಾಡಿ ಅಂತಂದಾಗ ಕಾಶಿಗೆ ಹೋಗ್ಬೋದು, ಶಬರಿಮಲೆಗೆ ಹೋಗ್ಬೋದು, ಗೋಕರ್ಣಕ್ಕೆ ಹೋಗ್ಬೋದು, ಅಥವಾ ಇನ್ಯಾವುದೋ ಒಂದು ದೇವಸ್ಥಾನದ ತೀರ್ಥಕ್ಷೇತ್ರಗಳಿಗೆ ಹೋದಾಗ ಅಲ್ಲಿ ಒಂದಿಷ್ಟು ಜನ ಈ ಪಿಂಡ ಪ್ರದಾನಕ್ಕಂತಲೇ ಒಂದಿಷ್ಟು ಜನ ಅರ್ಚಕರುಗಳು ಇರ್ತಾರೆ. ಅದು ಹೇಗಿರ್ತಾರೆ, ನೀವೇನಾದ್ರು ಹೋಗ್ತೀರಿ ಅಂತಂದರೆ ಕೈ ಒಬ್ಬರು ಎಳಿತಾರೆ, ಕಾಲೊಬ್ಬರು ಎಳಿತಾರೆ, ಚಡ್ಡಿ ಒಬ್ಬರು ಕಚ್ಚ ಒಬ್ಬರು ಎಳ್ಕೊಂಡು ಹೋಗಿ ನಿಮ್ಮನ್ನು ಕೂರಿಸಿ ಈ ಪಿಂಡ ಪ್ರದಾನ ಮಾಡಿ ಅಂತೇಳಿ ಹೇಳಿಬಿಡ್ತಾರೆ. ಅವಾಗ ಏನು ಮಾಡಬೇಕು ಅನ್ನೋದು ಗೊತ್ತಾಗದೇ ಇರುವಂಥ ಪಾಪ ಅಮಾಯಕರುಗಳಿಗೆ ಭಾಳ ತೊಂದರೆ. ನಾವು ಅಂದ್ಕೊಂಡಿರ್ತೀವಿ ಗಂಗಾ ಸ್ಥಳದಲ್ಲಿ ಅಥವಾ ತ್ರಿವೇಣಿ ಸಂಗಮ ಸ್ಥಳದಲ್ಲಿ ಅಥವಾ ಇನ್ಯಾವುದೋ ಒಂದು ಪುಣ್ಯಕ್ಷೇತ್ರ ಸ್ಥಳದಲ್ಲಿ ಸಮುದ್ರದ ಒಂದು ತೀರದಲ್ಲಿ ನಾವು ಮಾಡ್ತಕ್ಕಂಥದ್ದರಿಂದ ನಮ್ಮ ಪಿತೃದೇವತೆಗಳೆಲ್ಲರೂ ಬಂದು ಸ್ವೀಕಾರ ಮಾಡ್ತಾರೆ ಅನ್ನುವಂಥದ್ದು ನಂಬಿಕೆ ಪಾಪ. ಆದರೆ ನೀವು ಒಂದು ಸರ್ತಿ ಮಾಡಿದ ಮೇಲೆ ಪದೇ ಪದೇ ಹೋಗಿ ಮಾಡಬೇಕು ಅಂತ ಏನಿಲ್ಲ. ಒಂದು ವೇಳೆ ಆ ಸ್ಥಳಕ್ಕೆ ಹೋಗಿದ್ದೀರಿ ಅಂತಂದರೆ ಅಲ್ಲಿ ಸ್ಮರಿಸಿ ಒಂದು ಪಿಂಡ ಪ್ರದಾನ ಮಾಡೋದು ತಪ್ಪೇನಿಲ್ಲ. ಅಲ್ಲಿ ನಿಮ್ಮ ತಲೆಯನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಎಲ್ಲಿ ಹೇಗೆ ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡಿ ಈ ಮೋಸಕ್ಕೊಳಗಾಗದೆ ನೀವು ಮಾಡ್ತಕ್ಕಂಥದ್ದು ಜಾಗ್ರತೆಯನ್ನು ಮಾಡಬೇಕು. ಒಂದು ಕಡೆ ಕಾರ್ಯಕ್ರಮಕ್ಕೆ ಹೋದಾಗ ಎದ್ದು ನಿಂತೊಂದು ಪ್ರಶ್ನೆಯನ್ನು ಕೇಳಿದೆ, ಸ್ವಾಮಿ ಇದು ಪಿತೃದೇವತೆಗಳಿಂದ ನಿವಾರಣೆ ಆಗಬೇಕು ಅಂತಾದರೆ ನಾವು ಏನೋ ಒಂದು ಯಾರೋ ಹಿರಿಯರು ಸತ್ತೋಗಿದ್ದಾರೆ ಅದರದ್ದು ನಿವಾರಣೆ ಆಗಬೇಕು ದೋಷ ಅಂತಂದರೆ ಏನು ಮಾಡಬೇಕು, ಯಾಕಪ್ಪ ಹಂಗೆ ಕೇಳ್ತಾ ಇದೆಯಾ ಅಂತಂದೆ. ಇದು ಈ ಒಂದು ಘಟನೆ ಎಷ್ಟು ಜನರಿಗೆ ಉತ್ತರ ಆಗ್ಬೋದು ಅಂತ ಗೊತ್ತಿಲ್ಲ. ಆದರೂ ಅವನು ಹೇಳಿದ, ನಾನು ಹುಬ್ಬಳ್ಳಿಯಲ್ಲಿ ನಾನೊಂದು ಬೀಡ ಅಂಗಡಿ ಇಟ್ಕೊಂಡಿದ್ದೀನಿ. ಒಂದು 2 ವರ್ಷದ ಹಿಂದೆ ನಮ್ಮ ಅಣ್ಣ ಆಕ್ಸಿಡೆಂಟಲ್ಲಿ ಸತ್ತೋದ. ಸತ್ತೋದ ಮೇಲೆ ನನಗೂ ಸಹ ಭಾಳ ತೊಂದರೆ ಆಯಿತು. ಆಮೇಲೆ ಬೀಡ ಅಂಗಡಿ ನಡೀಲೇ ಇಲ್ಲ, ಅದನ್ನು ಕ್ಲೋಸ್ ಮಾಡಿದೆ. ಮತ್ತೊಂದು ಯಾವುದೋ ಒಂದು ಸಣ್ಣ ಬೇಕ್ರಿ ಮಾಡಿಕೊಂಡೆ, ಬೇಕ್ರಿಯಲ್ಲೂ ಸಹ ನಡೀಲಿಲ್ಲ. ನಾನು ಊರಿಗೆ ಕುಂದಾಪುರದ ಹತ್ತಿರ ಒಂದು ಯಾವುದೋ ಒಂದು ಮಾರಣಕಟ್ಟೆ ಹತ್ತಿರ ಒಂದು ಯಾವುದೋ ಒಂದು ಹಳ್ಳಿ ಅವನು, ಅಲ್ಲಿ ಹೋದಾಗ ಅವನು ಅಲ್ಲಿ ಯಾರೋ ಒಬ್ಬರು ಪುರೋಹಿತರು ಹೇಳಿದ್ರಂತೆ, ನೀವು ಈ ಥರದ್ದೊಂದು ಮಾಡಬೇಕು, ಪಿತೃದೋಷ ಇದೆ ಅದಕ್ಕೆ ನಾರಾಯಣ ಬಲಿ ಮಾಡಬೇಕು ಹಾಗೆ ಹೀಗೆ ಆಯಿತು ಅಂತ ಮಾಡಿಸಿದೆ ಅಂತ. ಸರಿ, ಅದಕ್ಕೆ ಅವರು ಹೇಳಿ ಆಯಿತು ಮಾಡಿಸಿ ಆಯಿತು, ಸುಮಾರು ಒಂದು 60-70 ಸಾವಿರ ಖರ್ಚಾಯಿತು ಸ್ವಾಮಿ. ಇದಾದ ಮೇಲೆ ಪುನಃ ಬಂದೆ, ನಂದೇನು ಸಾಲ ತೀರಲಿಲ್ಲ, ಮತ್ತೊಂದಾಗಲಿಲ್ಲ, ಹೀಗೆ ಆಯಿತು ಹಾಗಾಯಿತು ಅಂತ ಇನ್ನೊಂದಿಷ್ಟು ಸಮಸ್ಯೆಗಳಾಯಿತು. ಮತ್ತೆ ಪುನಃ ಹೋಗಿ ಅವ್ರ ಹತ್ರ ಯಾರ ಹತ್ರನೋ ಕೇಳಿದೆ, ಅವರು ಹೇಳಿದರು ನೀನು ಇನ್ನೊಂದು ಪಿತೃ ದೋಷ ಇದೆ ಇದಕ್ಕೆ ಇನ್ನೊಂದು ಸರ್ತಿ ನಾರಾಯಣ ಬಲಿ ಮಾಡಬೇಕು ಅಂತ. ಸ್ವಾಮಿ ನಾನೊಂದು ಸರ್ತಿ ಮಾಡಿಸಿದ್ದೀನಿ. ಇಲ್ಲ, ಅದು ಸರಿಯಾಗಲಿಲ್ಲ, ನೀನು ಎಲ್ಲಿ ಆಕ್ಸಿಡೆಂಟ್ ಆಗಿತ್ತು ಅಲ್ಲೇ ಹೋಗಿ ಒಂದು ತೆಂಗಿನಕಾಯಿ ನೀಡು, ಆ ತೆಂಗಿನಕಾಯಿನಲ್ಲಿ ನಿನ್ನ ಅಣ್ಣನ ಕರಿ, ವಾಪಸ್ಸು ಕರ್ಕೊಂಡು ಬಂದು ನನಗೆ ಕೊಡೋದನ್ನ, ಆಮೇಲೆ ನಾನು ಪುನಃ ಅದನ್ನು ಮಾಡ್ತೇನೆ ಅಂದ್ರೆ. ಇದು ಮಾಡ್ದ ಅವನು, ಮಾಡಿದ ಮೇಲೆ ಅವನದೇನು ಅಂಥದ್ದು ಬದಲಾವಣೆ ಆಗಲಿಲ್ವಂತೆ. 3ನೇ ಸರ್ತಿ ಹೇಳಿದಾಗಲೂ, ನೀನು ಸರಿಯಾದ ತೆಂಗಿನಕಾಯಿನ ತಗೊಂಡೋಗಿಲ್ಲ ಮರಯ್ಯ, ಅಲ್ಲಿ ಇನ್ನೊಂದು ಸಿಪ್ಪೆ ತೆಂಗಿನಕಾಯಿನ ತಗೊಂಡೋಗಿ ಇಟ್ಟು ನೀನು ಕರೆದು ತಗೊಂಡು ಬಾ ಅಂತ ಅಂದ. ಇಲ್ಲಿಗೆ ಅವನಿಗೆ ಸುಮಾರು 2 ಲಕ್ಷ ಚಿಲ್ಲರೆ ಖರ್ಚಾಗಿ ಹೋಯಿತು 3-4 ಸರ್ತಿ ಮಾಡುವಾಗ. ಅವನು ಸುಸ್ತಾದ, ನನ್ನ ಹತ್ರ ಕೇಳಿದ, ನಾನು ಏನು ಹೇಳೋದು, ಈ ಕಾರ್ಯಕ್ರಮ ಮಾಡೋದಕ್ಕಿಂತಲೂ ಆ 2.5 ಲಕ್ಷ ರೂಪಾಯಿ ಖರ್ಚಾಯ್ತಲ್ಲ, ಅದನ್ನೇ ಇವನು ಸಾಲ ಕಟ್ಟಿದರೆ ಇವನು ಸರಿಯಾಗ್ತಿದ್ದ ಅಲ್ವಾ. ಈ ಸಾಲ ಕಟ್ಟದೆ ಇದ್ದದ್ದು ಚೀಟಿನೆಲ್ಲ ಕಳ್ಕೊಂಡಿದ್ದಾನಂತೆ, ಇದ್ದದ್ದು ಮೇಲೆ ಮೇಲೆ ದುಡ್ಡನ್ನು ತಗೊಂಡು ಬಂದು ಇದ್ಯಾವುದೋ ಪೂಜೆ ಮಾಡ್ಕೊಂಡು ಕೂತ್ಕೊಂಡು ಅಲ್ಲಿ ಅದರೊಳಗೂ ಎಲ್ಲಿವರೆಗೆ ಮೂಢನಂಬಿಕೆ. ಆಕ್ಸಿಡೆಂಟ್ ಸ್ಥಳದಲ್ಲಿ ಹೋಗಿ ಕಾಯಿ ಇಟ್ಟು ಅವನು ಅಲ್ಲಿ ಕಾಯ್ತಾ ಕೂತಿರ್ತಾನೆ ಆಕ್ಸಿಡೆಂಟ್ ಜಾಗದಲ್ಲಿ ಸತ್ತೋದವನು, ಏನಿಲ್ಲ ಆ ಕಾಯಿನಲ್ಲಿ ಹತ್ತಿ ಕೂತ್ಕೊಳ್ಳಿಕ್ಕೆ ಅದೇನು ಆಟೋ ರಿಕ್ಷಾನ? ಯೋಚನೆ ಮಾಡಿ ನೋಡಿ, ಇಲ್ಲಿವರೆಗೆ ನಾವು ಮೂಢರಾಗ್ತೇವೆ. ಅಮಾಯಕರನ್ನು ಮಂಗ ಮಾಡ್ತಕ್ಕಂತಹ ಬೇಕಾದಷ್ಟು ವರ್ಗಗಳಿವೆ. ಆದ್ದರಿಂದ ಅದಕ್ಕೆ ಅಮಾಯಕತನಕ್ಕೆ ಹೋಗಬಾರ್ದು, ಮೂಢನಂಬಿಕೆಗಳಿಗೆ ಹೋಗಬಾರ್ದು. ಆಕ್ಸಿಡೆಂಟ್ ಜಾಗದಲ್ಲಿ ಹೋಗಿ ಕಾಯಿಯನ್ನು ಇಟ್ಟಿದ ತಕ್ಷಣ ಆ ಆಕ್ಸಿಡೆಂಟಲ್ಲಿ ಆದ ಜಾಗದಲ್ಲೇ ಕಾದು ಕುಳಿತು ನೀನು ಕಾಯಿಯೊಳಗೆ ಹತ್ತಿ ಕೂತ್ಕೊಳ್ಳಿಕ್ಕೆ ಅದು ಎಂಥದ್ದು? ಆತ್ಮಗಳನ್ನು ಕರಿಬೇಕು ಮಾಡಬೇಕು ಅಂದ ತಕ್ಷಣ ಅದಕ್ಕೆ ಬೇರೆಯೇ ಒಂದು ವಿಧಿವಿಧಾನಗಳಿದೆ, ಅದಕ್ಕೆ ಒಂದು ಪದ್ಧತಿಗಳಿದೆ. ನೀನು ಪ್ರತಿ ಸರ್ತಿ ಕಾಯಿ ಇಡೋದು, ತಗೊಂಡೋಗಿ ಅಲ್ಲಿ ಖರ್ಚು ಮಾಡೋದು, ಊಟ ಹಾಕೋದು ಅವ್ರಿಗೆ ಮಾಡ್ತಾ ಹೋದರೆ ನಿನಗೆ ಒಂದು ಭ್ರಮೆಯಲ್ಲಿ ಬಿದ್ದು 2.5 ಲಕ್ಷ ಇದ್ದದ್ದು ಇನ್ನೊಂದು 10 ಲಕ್ಷವೂ ಆಗ್ಬೋದು. ಅದಕ್ಕೆ ಯಾರೇನು ದೇವರಾಗಲಿ ಗ್ರಹಗಳಾಗಲಿ ಯಾರದು ತಪ್ಪಲ್ಲ, ನಿನ್ನ ಮೂಢನಂಬಿಕೆಯೇ ನಿನ್ನನ್ನು ಇನ್ನಷ್ಟು ಕಷ್ಟಕ್ಕೆ ಈಡು ಮಾಡ್ತು. ಆದ್ದರಿಂದ ಸರಳ ರೀತಿಯಲ್ಲೇ ಅದಕ್ಕೆ ಬೇಕಾದ ರೀತಿಯಂಥ ಮಾರ್ಗೋಪಾಯಗಳಿವೆ. ಏನು
ಶಿವನ ಸನ್ನಿಧಾನ ಇದೆ ಅಂತ ಇಟ್ಕೊಳ್ಳಿ. ಸಮುದ್ರದ ಹತ್ತಿರದಲ್ಲಿ ಗೋಕರ್ಣದಲ್ಲಿದೆ, ಅಲ್ಲೂ ಸಹ ಭಾಳ ಜಾಗ್ರತೆಯಲ್ಲಿ ಹೋಗಿ ಯಾರು ಒಳ್ಳೆಯವರು ಅಂತ ನೋಡಿಕೊಂಡು ಅಂಥವ್ರ ಹತ್ರ ಅಲ್ಲಿ ಹೋಗಿ ಆ ಆತ್ಮವನ್ನು ಕರೆದು ಆಕರ್ಷಣೆ ಮಾಡಬೇಕು ಅಂತ ಹೇಳ್ತಾರೆ. ಆಕರ್ಷಣೆ ಮಾಡಿ ಅಲ್ಲಿ ಉಚ್ಚಾಟನೆ ಮಾಡ್ತಕ್ಕಂಥ ಪದ್ಧತಿಯನ್ನು ಮಾಡಿಕೊಂಡು ಆ ನಂತರ ಅದಕ್ಕೆ ಬೇಕಾದಂಥ ವಿಧಿವಿಧಾನಗಳು ಮಾಡುವಂಥದ್ದು. ಒಂದು ವೇಳೆ ಭೂತಾರಾಧಕರೇ ಆಗಿದ್ದರೆ ಇವ್ಯಾವುದೂ ಮಾಡಬೇಕಾದ ಪದ್ಧತಿ ಇಲ್ಲ. ಭೂತಾರಾಧಕರ ಪರಂಪರೆಯಲ್ಲಿ ಬಂದಿದ್ದರೆ ಕರಾವಳಿಯವರಂದರೆ ಅದು ದೈವ ಪರಂಪರೆಯಲ್ಲಿ ದರ್ಶನವನ್ನು ಮಾಡೋದ್ರ ಜೊತೆಯಲ್ಲಿ ಭೂತದ ಕೋಲಗಳನ್ನು ಮಾಡ್ತಕ್ಕಂಥದ್ದಿದೆ. ಆ ರೀತಿಯಲ್ಲಿ ಅದಕ್ಕೆ ವ್ಯವಹಾರಗಳನ್ನು ಮಾಡಿ ಅಥವಾ ಅಂದರೆ ಅದಕ್ಕೆ ಸರಿಯಾದಂಥ ವಿಧಿವಿಧಾನಗಳನ್ನು ಮಾಡಿ ಸರಿ ಮಾಡ್ಕೊಳ್ಬೋದು. ಇನ್ನು ಶೈವರಾದಂಥದ್ದಿದ್ದರೆ, ಬೇರೆಯವರು ಪದ್ಧತಿಗಳಿದ್ದರೆ ಅದಕ್ಕೂ ಸಹ ಅವರವರ ಕುಲದೇವರ ಸನ್ನಿಧಾನದಲ್ಲಿ ಮಾಡಿಕೊಳ್ಳೋದಕ್ಕೆ ಅದಕ್ಕೆ ಪದ್ಧತಿಗಳಿವೆ. ಹಾಗಾಗಿ ಯಾರು ನಿಜವಾದಂತಹ ಒಬ್ಬ ದಾರ್ಶನಿಕರು ಅಥವಾ ಯಾರು ವಿದ್ವಾಂಸರು ನಿಮ್ಮ ಊರಿನಲ್ಲಿ ನಿಮ್ಮ ಹತ್ತಿರದಲ್ಲಿ ನಿಮಗೆ ಯಾರ ಮೇಲೆ ಸರಿಯಾದಂಥ ನಂಬಿಕೆ ಇದೆ, ಯಾರಲ್ಲಿ ನಿಜವಾದಂಥ ವಿದ್ವತ್ತಿದೆ, ಅವ್ರನ್ನ ನೀವು ಹೋಗಿ ಭೇಟಿ ಮಾಡಿ ಯಾವ ಥರ ಮಾಡಬೇಕು ಅಂತ ಕಂಡು ಮಾಡೋದ್ರಿಂದ ಈ ಪಿತೃದೋಷ ನಿವಾರಣೆಯನ್ನು ಮಾಡ್ಕೊಳ್ಬೋದು. ವಿರಾಮದ ನಂತರ ಮತ್ತೊಮ್ಮೆ ಶುಭ ಮಂಗಳ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಗಳ, ಇನ್ನು ದ್ವಾದಶ ರಾಶಿಗಳಲ್ಲಿ ಈಗ ಧನುರಾಶಿ, ಮಕರ, ಕುಂಭ, ಮೀನ, ಈ ರಾಶಿಗಳ ಇವತ್ತಿನ ದಿನಫಲ ಹೇಗಿದೆ ಅನ್ನೋದನ್ನ ತಿಳಿಸ್ಕೊಡಿ. ಧನುರಾಶಿ, ಧನುರಾಶಿಯವರಿಗೆ ಸ್ವಲ್ಪ ಸಮಾಧಾನವನ್ನು ತರತಕ್ಕಂಥ ದಿನವಾಗಿರುತ್ತದೆ. ನೀವು ಹೇಗೆ ಉತ್ಸುಕರಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನು ನೀವು ಮಾಡ್ಕೊಂಡು ಹೋಗ್ತಿರ್ತೀರೋ ಹಾಗೆ ಮುಂದುವರಿಬಹುದು. ನಿಮ್ಮ ಯೋಜನೆಗಳಲ್ಲಿ ಹೊಸ ಚೇತನವನ್ನು ನೀವು ಕಾಣ್ತೀರಿ. ಜೊತೆಯಲ್ಲಿ ಅಷ್ಟೇ ಆತ್ಮವಿಶ್ವಾಸದಲ್ಲಿ ಮುಂದುವರಿಬಹುದಾದಂಥ ದಿನ ಇವತ್ತಾಗಿರ್ತದೆ. ಹಾಗೆ ಧನಾಗಮವಾಗ್ತಕ್ಕಂಥ ದಿನವೂ ನಿಮಗಾಗಿರ್ತದೆ. ನಿಮ್ಮ ಯಶಸ್ಸನ್ನು ನೀವು ಕಾಣತಕ್ಕಂಥದ್ದಾದ್ದರಿಂದ ನಿಮ್ಮ ಪ್ರಾಜೆಕ್ಟನ್ನು ಮುಂದಿಟ್ಟುಕೊಂಡು ನೀವು ಮುಂದುವರಿತಕ್ಕಂಥದ್ದು ಬಹಳ ಒಳ್ಳೆಯದು. ಮಕರ ರಾಶಿ, ಮಕರ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ನಿಧಾನಗತಿಯನ್ನು ಕಾಣ್ತಾ ಹೋಗ್ತೀರಿ. ಒಂದು ಸ್ವಲ್ಪ ಏರಿದಂಗೆ ಕಾಣುತ್ತೆ, ಮತ್ತು ಇಳಿದಂಗೆ ಕಾಣುತ್ತೆ. ಮತ್ತು ಯಾವುದೋ ಒಂದು ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು ಬರ್ತಕ್ಕಂಥದ್ದು, ಯಾವುದೋ ಇಂಡಸ್ಟ್ರಿ ಇದೆ ಅಂತಂದರೆ ಅಲ್ಲಿ ಏನೋ ಒಂದು ಮಿಷನ್ ಒಂದು ಹಾಳಾಗ್ಬೋದು, ಆ ಹಾಳಿಗೆ ಒಂದಿಷ್ಟು ಖರ್ಚು, ಆ ಖರ್ಚಾಗಿದೆ ಅಂದ ತಕ್ಷಣ ಇನ್ನೊಂದಿಷ್ಟು ವಾಹನದ ಖರ್ಚು ಇತ್ಯಾದಿಗಳಾಗ್ಬೋದು, ಮೇಲಿನ ಮೇಲೆ ಖರ್ಚಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಕುಂಭರಾಶಿ, ಕುಂಭರಾಶಿಯವರಿಗೆ ತಕ್ಕ ಮಟ್ಟಿನ ಉತ್ತಮವಾಗಿರತಕ್ಕಂಥ ದಿನ. ನಿಮ್ಮ ಅಡೆತಡೆಗಳ ಕೆಲಸದ ನಡುವೆಯೂ ಸಹ ನೀವು ಸ್ವಲ್ಪ ಉತ್ತಮ ರಿಸಲ್ಟನ್ನು ಕಾಣ್ತಾ ಹೋಗ್ತೀರಿ. ಬಂಧುಗಳಿಂದ ಮತ್ತು ನಿಮ್ಮ ಸಹಪಾಠಿಗಳಿಂದ ಮತ್ತು ಸ್ನೇಹಿತರಿಂದ ಒಳ್ಳೆಯ ಉತ್ತಮ ಪ್ರತಿಕ್ರಿಯೆಯನ್ನು ನೀವು ಕಾಣ್ತೀರಿ, ಮತ್ತು ನಿಮ್ಮ ಸಹೋದ್ಯೋಗಿಗಳ ಸಹಕಾರವು ಸಹ ನಿಮಗೆ ಸಿಗುತ್ತೆ. ಮೀನರಾಶಿ, ಮೀನರಾಶಿಯವರಿಗೆ ತಕ್ಕ ಮಟ್ಟಿನ ದಿನ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮಂದಗತಿಯಲ್ಲಿ ಸಾಕ್ಕೊಂಡು ಹೋಗ್ತಾ ಹೋಗುತ್ತೆ. ಮತ್ತು ಸಾಗುವುದರ ಜೊತೆಯಲ್ಲಿಯೂ ನೀವು ದೈವ ಕೃಪೆಯನ್ನು ಹೊಂದಿರ್ತೀರಿ. ಮಕ್ಕಳಿಂದಲೂ ಸಹ ಶುಭ ಸೂಚನೆಯನ್ನು ಕಾಣ್ತೀರಿ. ಹಿರಿಯರಿಂದಲೂ ಸಹ ಒಳ್ಳೆಯ ಪ್ರಶಂಸೆಯನ್ನು ಪಡಿತೀರಿ. ಆದರೆ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು. ಗುರುಗಳೇ, ದ್ವಾದಶ ರಾಶಿಗಳ ಇವತ್ತಿನ ದಿನಫಲದ ಬಗ್ಗೆ ತಿಳಿಸ್ಕೊಟ್ರಿ. ಇನ್ನು ಈ ಜಾಪತ್ರೆ ನೋಡೋದಕ್ಕೆ ಯಾವ ರೀತಿಯಾಗಿರುತ್ತೆ, ಜಾಪತ್ರೆಯಲ್ಲಿರುವಂತಹ ವಿಶೇಷತೆ ಏನು, ಹೇಗೆ ನಾವು ಇದನ್ನ ಬಳಸ್ಕೋಬೇಕು ಅನ್ನೋದನ್ನ ತಿಳಿಸಿ ಗುರುಗಳೇ. ಜಾಪತ್ರೆಯನ್ನ ಬಹಳಷ್ಟು ಜನ ನೋಡೋದು ಬಹಳ ಕಡಿಮೆ ಅಂತ ಅನ್ಸುತ್ತೆ. ಅದರೊಳಗು ಜಾಯಿಕಾಯಿ ಇರೋದನ್ನ ಅದ್ರ ಜೊತೆನಲ್ಲಿ ಇರತಕ್ಕಂಥ ಹೂವಿನ ಮಾದರಿಯಲ್ಲಿ ಇರತಕ್ಕಂಥದ್ದು ಇಂಥ ಒಂದು ಪರಿಮಳ ಇರುತ್ತೆ ಅಂತಂದ್ರೆ ಆ ದೇವರು ಒಂದೊಂದರೊಳಗೆ ಒಂದೊಂದು ಆ ಸೊಗಡನ್ನ ತುಂಬಿಕೊಟ್ಟಿರ್ತಾನೆ ಅನ್ನೋದಕ್ಕೆ ಇದು. ನೋಡಲಿಕ್ಕೂ ಸಹ ಭಾಳ ಒಳ್ಳೆಯ ಒಂದು ಕುಸುಮದ ರೀತಿಯಲ್ಲಿ ಇರ್ತದೆ. ಇದು ಜೀರ್ಣಕ್ರಿಯೆಯನ್ನು ಹೆಚ್ಚಿಸ್ತದೆ, ಪಿತ್ತ ಶಮನವನ್ನು ಮಾಡ್ತದೆ. ಹೊಟ್ಟೆನಲ್ಲಿ ಶೂಲ ಇದ್ದರೆ, ತಲೆನಲ್ಲಿ ನೋವಿದ್ರೂ ಸಹ ಇದು ಕಡಿಮೆ ಮಾಡ್ತದೆ. ಏನಾದರೂ ತುಂಬ ತಲೆನೋವಿತ್ತು ಅಂತಂದರೆ ಸ್ವಲ್ಪ ಈ ಇದನ್ನು ಒಂಚೂರು ನಿಂಬೆಹಣ್ಣು ರಸ, ಒಂಚೂರು ಶುಂಠಿ ತೇದಿ ಇದನ್ನು ಸಹ ತೇದಿ ಹಚ್ಕೊಳ್ಳೋದ್ರಿಂದ ತಲೆನೋವು ಕಡಿಮೆ ಆಗ್ತಕ್ಕಂಥದ್ದಿದೆ. ವಿರಾಮದ ನಂತರ ಮತ್ತೊಮ್ಮೆ ಶುಭ ಮಂಗಳ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಗಳೇ, ಶನೇಶ್ವರನ ಪ್ರಭಾವದ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ, ಅದರಲ್ಲಿ ನಳಚಕ್ರವರ್ತಿಯ ಕಥೆಯಲ್ಲಿ ಈಗ ದಮಯಂತಿಯ ಸ್ವಯಂವರದಲ್ಲಿ ಏನೆಲ್ಲ ನಡೀತಾ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ರಿ. ದಮಯಂತಿಯನ್ನು ಭೇಟಿ ಮಾಡಿ ನಳ ಎಲ್ಲ ವಿಚಾರವನ್ನು ಹೇಳಿದ. ದೇವತೆಗಳು ನಿನಗೋಸ್ಕರ ಕಾಯ್ತಾ ಇದ್ದಾರೆ, ನಿನ್ನ ಪಾಣಿಗ್ರಹಣ ಮಾಡಲಿಕ್ಕೋಸ್ಕರವಾಗಿ ದೇವತೆಗಳೇ ಬಂದಿದ್ದಾರೆ ಅಂತ. ದೇವತೆಗಳನ್ನು ನಿನ್ನ ಕೈ ಹಿಡಿ ಅಂತ ಕೇಳಿದ್ರೆ ಇವಳು ಆಗೋದಿಲ್ಲ ಅಂತ ಹೇಳಿ ಕಳಿಸ್ತಾಳೆ. ಇವನು ಅದೇ ಥರದಲ್ಲಿ ವಾಪಸ್ ಬಂದು ದೇವತೆಗಳು ಕಾಯ್ತಾ ಇರ್ತಾರೆ ಹೊರಗಡೆ, ಅಲ್ಲಿ ಬಂದು ದೇವತೆಗಳ ಮುಂದೆ ನಿಂತ್ಕೋತಾನೆ. ದೇವತೆಗಳೇ, ನೀವು ಹೇಳಿದ ಹಾಗೆ ನಾನೆಲ್ಲವನ್ನು ದಮಯಂತಿ ಮುಂದೆ ಹೇಳಿದ್ದೇನೆ. ದಮಯಂತಿ ಹೇಳ್ತಾಳೆ,
ನಾನು ಮದುವೆ ಆಗೋದೇ ಇದ್ದರೆ ನಿನ್ನನ್ನು ಮಾತ್ರ, ನಾನು ದೇವತೆಗಳನ್ನು ಮದುವೆ ಆಗಬೇಕು ಅಂತ ಬಯಸಿಲ್ಲ. ಹಿಂದೆ ಬಯಸಿದ್ದು ನಾನು ಒಬ್ಬಳು ಮನುಷ್ಯಳಾದ್ರಿಂದ ನನಗೂ ಮನುಷ್ಯನೇ ಸಾಕು, ದೇವತೆಗಳೇನು ಬೇಡ. ದೇವತೆಗಳು ನನಗೆ ಅನುಗ್ರಹ ಮಾಡಲಿಕ್ಕಿದ್ದರೆ ಸಾಕಾಗ್ತದೆ, ನಾನು ದಾಂಪತ್ಯ ಮಾಡಲಿಕ್ಕೆ ಮನುಷ್ಯರೇ ಸಾಕು ಅನ್ನುವಂಥ ಮಾತನ್ನು ಹೇಳ್ತಾಳೆ. ಸ್ವಾಮಿ, ನಾನು ಮಾಡಬೇಕಾದ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡಿದ್ದೇನೆ, ನನಗಿಂತಲೂ ಶಕ್ತಿ ಸಾಮರ್ಥ್ಯರು, ನನಗಿಂತಲೂ ಬಹಳ ಉತ್ತಮವಾಗಿರ್ತಕ್ಕಂಥವರು, ಅಂತಹ ದೇವತೆಗಳನ್ನು ನೀನು ವರಿಸ್ತಕ್ಕಂಥದ್ದು ಬಹಳ ಸೂಕ್ತ ಅಂತಲೂ ಸಹ ಹೇಳಿದೆ. ಅವಳು ಒಪ್ತಾ ಇಲ್ಲ, ನನ್ನಲ್ಲಿ ಇದ್ರೆ ಯಾವುದೂ ಸುಳ್ಳಿಲ್ಲ. ಅದಕ್ಕೆ ಯಮ ಕೇಳ್ತಾನೆ, ಹಾಗಿದ್ರೆ ಅವಳು ಹೇಳಿದ್ಲಲ್ಲ, ನೀನು ಒತ್ತಾಯ ಮಾಡಿದ್ದಿ, ಒತ್ತಾಯ ಮಾಡಿದ ಮೇಲೂ ಅವಳು ಯಾರನ್ನೇ ವರಿಸ್ತೀವಿ, ಹೇಗೆ ವರಿಸ್ತೇನೆ ಅಂತ ಹೇಳಿದಾಳೆ. ಅವಾಗ ದಮಯಂತಿ ಹೇಳಿದ್ಲು, ನಾನು ಹೇಗೆ ಯಾರಿಗೆ ಹಾರ ಹಾಕಬೇಕು ಅದು ನನಗೆ ಬಿಟ್ಟ ಇಚ್ಛೆ, ನೀನು ಒತ್ತಾಯ ಮಾಡಬೇಡ. ನಾಳೆ ನೀನು ಸಹ, ನಾಳೆ ಎಲ್ಲ ವರರು ಬರುವ ಹಾಗೆ ನೀನು ಬಾ, ಎಲ್ಲಿ ಎಲ್ಲ ಸಾಲಿನಲ್ಲಿ ಕುಳಿತಾಗೆ ದೇವತೆಗಳು ಕೂತ್ಕೊಳ್ಳಿ, ನೀನು ಕುಳಿತುಕೊಳ್ಳಿ. ನಾನು ಹೇಗೆ ಮನೋ ಇಚ್ಛೆಯಿಂದ ಯಾರಿಗೆ ಹಾಕಬೇಕು ನಾನು ಹಾಕ್ತೇನೆ, ಅದು ನನ್ನ ಮೇಲೆ ಬಿಡು, ನೀನು ಯಾಕೆ ಅದಕ್ಕೆ ಯೋಚನೆ ಮಾಡ್ತೀಯ ಅಂತ ಹೇಳಿ ಕಳಿಸಿದಾಳೆ ಅಂತ. ಇದು ದೇವತೆಗಳಿಗೂ ಗೊತ್ತಿತ್ತು. ಏನು, ದೇವತೆಗಳು ಇವನ ಬಾಯಿನಲ್ಲಿ ಕೇಳಿ ಅವ್ರಿಗೆ ಅರ್ಥ ಆಗಬೇಕಾ? ನಿಜವಾಗಿಯೂ ಸಹ ದೇವತೆಗಳಿಗೇನು ಇವನು ಮಾತಾಡಿದಾನೆ ಎಲ್ಲವೂ ಅವ್ರಿಗೆ ಗೊತ್ತಿರ್ತದೆ. ಆದರೂ ಈ ನಳನ ಪ್ರಾಮಾಣಿಕತೆಯನ್ನು ನೋಡಿ ದೇವತೆಗಳಿಗೆ ಬಹಳ ಇಷ್ಟ ಆಗುತ್ತೆ. ಒಬ್ಬ ಪ್ರೇಮಿ ತನ್ನ ಪ್ರೇಯಸಿಯನ್ನು ಇನ್ನೊಬ್ಬನಿಗೆ ಕೊಡಬೇಕಾದ ಅನಿವಾರ್ಯತೆ, ಬೇರೆ ಯಾರಿಗೆ ಆದರೂ ಸಹ ಮನುಷ್ಯರಿಗೆ ಕೊಡಲಿಕ್ಕೆ ನಳ ಸರ್ವತಾ ಒಪ್ಪೋದಿಲ್ಲ. ದೇವತೆಗಳು ಅನ್ನುವಂತಹ ಒಂದು ಗೌರವಕ್ಕೋಸ್ಕರವಾಗಿ ನಮಗೆ ಕೊಡಲಿಕ್ಕೆ ನೀನು ಬಿಟ್ಕೊಡ್ಲಿಕ್ಕೆ ಯೋಚನೆಯನ್ನು ಮಾಡಿದೆ. ಅಷ್ಟೇ ಅಲ್ಲ, ಅಲ್ಲಿ ಪ್ರಾಮಾಣಿಕವಾಗಿ ಅವಳನ್ನು ಸಂತೈಸಿ ಸಮಾಧಾನಪಡಿಸಿ ಅವಳನ್ನು ಮತ್ತೆ ಮದುವೆ ಆಗುವಂತೆ ಪ್ರೇರಣೆಯನ್ನು ಮಾಡಿದೆ. ಅದೂ ಅಷ್ಟೇ ಅಲ್ಲ, ಅಲ್ಲಿ ಏನು ನಡೆದಿದೆಯೋ ಅದೇ ಸತ್ಯವನ್ನು ನಮ್ಮ ಮುಂದೆ ಪ್ರಾಮಾಣಿಕನಾಗಿ ನೀನು ಮಾಡಿದ್ದರಿಂದ ನಿನ್ನ ಈ ಪ್ರಾಮಾಣಿಕತೆಗೆ ನಾವು ಒಪ್ಪಿದ್ದೇವೆ, ಬಹಳ ಸಂತುಷ್ಟರಾಗಿದ್ದೇವೆ. ನೀನು ಯಾವ ಕ್ಷಣದಲ್ಲಿ ನಮ್ಮನ್ನು ಕೇಳ್ತೀಯೋ ನಾಲ್ಕು ಜನ ದೇವತೆಗಳು ನಾವು ಪ್ರತ್ಯಕ್ಷರಾಗ್ತೇವೆ. ಯಾವತ್ತಿಗೂ ಸಹ ನೀನು ಬೇಕಾದ್ದನ್ನು ಪಡೆಯುವಂಥದ್ರಲ್ಲಿ ನಾವು ಯಾವತ್ತಿಗೂ ಇದ್ದೇವೆ ಅನ್ನುವಂಥ ವರವನ್ನು ಕೊಟ್ಬಿಟ್ರು. ಆ ವರವನ್ನು ಪಡೆದದ್ರಿಂದಲೇ ನಳನಿಗೆ ಯಾವುದೇ ಕಾಡಲ್ಲಿರಲಿ ಎಲ್ಲೇ ಇರಲಿ, ನೀರು ಇಲ್ದಿದ್ರು, ಬೆಂಕಿ ಇಲ್ಲದಿದ್ರು, ಏನಿಲ್ದಿದ್ರು ಸಹ ಅಡುಗೆಯನ್ನು ಮಾಡ್ತಿದ್ದ ಅವನು. ಬೆಂಕಿ ಬೇಕು ಅಂದ ತಕ್ಷಣ ಅಗ್ನಿಯನ್ನು ಸ್ಮರಿಸಿ ಅಗ್ನಿ ಸೃಷ್ಟಿಯಾಗ್ತಿತ್ತು. ನೀರೇ ಇಲ್ಲದೇ ಇದ್ದರೂ ಸಹ ಪಾತ್ರೆಯಲ್ಲಿ ತರಕಾರಿಗಳನ್ನೆಲ್ಲ ಹಾಕಿ ನೀರನ್ನು ವರುಣನನ್ನು ಪ್ರಾರ್ಥನೆ ಮಾಡಿದ ತಕ್ಷಣವೇ ಅಲ್ಲಿ ನೀರು ಉತ್ಪತ್ತಿ ಆಗ್ತಾ ಇತ್ತು. ರುಚಿಗೆ ಧರ್ಮದ ಅಧಿಪತಿಯಾಗಿರ್ತಕ್ಕಂಥ ಯಮ ರುಚಿಯನ್ನು ತಂದುಕೊಡ್ತಿದ್ದ. ಯಾವ ಸಂದರ್ಭದಲ್ಲಿ ಯುದ್ಧದಲ್ಲಾಗಲಿ ಮತ್ತೊಂದಲ್ಲಾಗಲಿ ಇನ್ನೊಂದು ಕಡೆಯಲ್ಲಾಗಲಿ ಬೇಕಾದ್ದನ್ನು ಪಡಿತಕ್ಕಂಥದ್ದಕ್ಕೆ ನಾಲ್ಕು ದೇವತೆಗಳು ಸಹ ನಳಚಕ್ರವರ್ತಿಗೆ ಅನುಗ್ರಹವನ್ನು ಮಾಡಿಬಿಟ್ರು. ಈ ಅನುಗ್ರಹವನ್ನು ಪಡ್ಕೊಂಡಂತಹ ನಳ ವಾಪಸ್ ಹೋಗ್ತಾನೆ. ಅವನಿಗೆ ಒಟ್ಟಿನಲ್ಲಿ ದಮಯಂತಿ ಸ್ವಯಂವರ ಆಗುವಲ್ಲಿವರೆಗೂ ಎದೆನಲ್ಲಿ ಪಿಟಕಿ ಪಿಟಕಿ ಪಿಟಕಿ, ಪಾಪ ಯಾಕೆಂತಂದರೆ ಸಿಗ್ತಾಳೋ ಇಲ್ಲೋ ಸಿಗ್ತಾಳೋ ಇಲ್ಲೋ ಅನ್ನೋಂಥ ಒಂದು ಭಯ. ಇದರ ನಡುವೆ ಸ್ವಯಂವರ ಪ್ರಾರಂಭ ಆಗಿದೆ, ಬೆಳಗ್ಗೆ ಶುರುವಾಗಿದೆ. ಎಲ್ಲ ರಾಜಕುಮಾರರು ಏನು ಅವರವರು ಚಂದ ಉಡುಗೆ ತೊಡುಗೆಗಳನ್ನು ಮಾಡಿ ಜರಿತಾರಿ ಬಟ್ಟೆಗಳನ್ನೆಲ್ಲ ಹಾಕ್ಕೊಂಡು ಅವರು ಬರತಕ್ಕಂಥದ್ದು, ಅವರು ಒಂದಿ ಮಾಗದ್ರ ಜೊತೆಯಲ್ಲಿ ಅವರ ಸೇನೆ, ಅವ್ರಿಗೆ ಕೂತ್ಕೊಳ್ಳೋವಂಥ ಆಸನದಲ್ಲಿ ಕೂತ್ಕೊಂಡು, ಏನು ರಾಜ ಟಿ ವಿಯಲ್ಲಿ ಏನು ನನಗೆ ಬಂದು ಈಗ ಹಾರ ಹಾಕಿಬಿಡ್ತಾಳೆ, ಇನ್ನು ಕೂತ್ಕೆ ಒರೆಸ್ಕೊಳ್ಳೋದು ಒಂದೇ ಬಾಕಿ ಅಂತ ಎಲ್ಲರೂ ಮನಸ್ಸಿಗೆ, ಪಾಪ ಚೆನ್ನಾಗಿರಲಿ ಚೆನ್ನಾಗಿಲ್ಲದೆ ಇರಲಿ ಅವ್ರ ಮನಸ್ಸಿಗೆ ಅವ್ರು ಚಂದ ಅಂತ. ಒಟ್ಟಿನಲ್ಲಿ ದಮಯಂತಿ ನನಗೆ ಸಿಗ್ತಾಳೆ ಅಂತ. ಇವನ್ ಮುಖ ಇವನಿಗೆ ಕಾಣೋದಿಲ್ಲಲ್ಲ, ಯಾವಾಗಲೂ ದಮಯಂತಿ ಮಾತ್ರ ಕಾಣೋದಲ್ಲ ಇವನ ಕಣ್ಣಿಗೆ, ದಮಯಂತಿಗೆ ಗೊತ್ತು ಇವನ್ ಮುಖ ಹೇಗಿದೆ ಅಂತ. ಆದರೂ ಇವನು ರಾಜನಾದದ್ರಿಂದ ಅಲ್ಲಿ ನನಗೂ ಒರೆಸ್ತಾಳೆ ಅಂತ ಪಾಪ ಎಲ್ಲ ರಾಜಕುಮಾರರಿಗೂ ಸಹ ಒಂದಲ್ಲ ಒಂದು ರೀತಿಯಂಥ ಆಸೆ. ಹೀಗೆ ಎಲ್ಲರೂ ಆಶಾದಾಯಕರಾಗಿ ಕೂತಿದ್ದಾರೆ. ಒಂದು ಸಾಲಿನಲ್ಲಿ ನಳ ಕೂತಿದ್ದಾನೆ, ನಳನ ಪಕ್ಕದಲ್ಲಿ ನಾಲ್ಕು ಜನ ದೇವತೆಗಳು ಸಹ ಕುಳಿತುಬಿಟ್ಟಿದ್ದಾರೆ. ಈ ದೇವತೆಗಳು ಕುಳಿತಿದ್ದು ನಳನಿಗೆ ಗೊತ್ತು, ಪಾಪ ಏನು ಮಾಡ್ತಾನೆ. ದಮಯಂತಿ ಹಾರವನ್ನು ಹಿಡ್ಕೊಂಡು ತಂದೆಯ ಜೊತೆಯಲ್ಲಿ ಆಸ್ಥಾನಕ್ಕೆ ಬಂದಳು. ಅವಳ ನಡಿಗೆ ನವಿಲಿನ ನಡಿಗೆ ರೀತಿಯಲ್ಲಿ, ಹಂಸದ ನಡಿಗೆ ರೀತಿಯಲ್ಲಿ ಕಾಣ್ತಾ ಇದ್ದಾಳಂತೆ. ಬಹಳ ಸ್ಫುರದ್ರೂಪಿಯ ಚೆಲುವೆ ಚಿತ್ತಾರದ ರೂಪದಲ್ಲಿ ಕಾಣ್ತಕ್ಕಂಥವಳು, ಕೈನಲ್ಲಿ ಒಂದು ಮಲ್ಲಿಗೆಯ ಹಾರ ಕೈನಲ್ಲಿ ಇದೆ. ಇನ್ನು ಇದನ್ನು ಯಾರಿಗೆ ಹಾಕಬೇಕು, ಯಾರನ್ನು ಪತಿಯಾಗಿ ಸ್ವೀಕಾರ ಮಾಡಬೇಕು ಅನ್ನುವಂಥದ್ದು ಎಲ್ಲರಲ್ಲೂ ಕೌತುಕ ತುಂಬಿಕೊಂಡಿದೆ. ಆ ಸಂದರ್ಭದಲ್ಲಿ
ದಮಯಂತಿಯ ಮನಸ್ಸಿನೊಳಗಡೆ ನಳೆಯಲ್ಲಿ ಕುಳಿತಿದ್ದಾನೆ ಎನ್ನುವಂಥದ್ದು ಅವಳ ಸೀರೆ ಸರಗಿನಲ್ಲಿ ಕಣ್ಣಿನ ಅಂಚಿನಲ್ಲಿ ಹುಡುಕ್ತಾ ಇದ್ದಾಳಂತೆ. ಎಲ್ಲೆಲ್ಲಿ ಕುಳಿತಿದ್ದಾನೆ, ಹೇಗಿರ್ಬೋದು ಅಂತ ನೋಡುವಾಗ ಆಶ್ಚರ್ಯ ಕಾದಿದೆ. ಏನಂತಂದರೆ, ನಾಲ್ಕು ಮಂದಿ ಅಂತ ಇದ್ದದ್ದು ಐದು ನಳರು ಕೂತಿದ್ದಾರಲ್ಲಿ. ಹೇಗೆ ಅಂತಂದರೆ, ಎಲ್ಲ ದೇವತೆಗಳು ನಳನಾಗೆ ರೂಪವನ್ನು ಧರಿಸ್ಕೊಂಡು ಕೂತ್ಬಿಟ್ಟಿದ್ದಾರೆ. ಇವಳು ನೋಡ್ತಾಳೆ, ಯಾರು ಇದರೊಳಗೆ ನಳ? ಒಂದು ವೇಳೆ ತಪ್ಪಿ ನಾನು ಯಾರಿಗಾರು ಹಾಕಿದೆ ಅಂತಾದರೆ ನಳ ತಪ್ಪಿ ಹೋಗ್ಬಿಡ್ತಾನೆ. ಅವಳಿಗೆ ಗೊತ್ತಾಯಿತು, ಇದು ಐದು ಮಂದಿಯ ಎಲ್ಲ, ಇದರೊಳಗೆ ಒಬ್ಬ ಮಾತ್ರ ನಳ. ಐದು ಮಂದಿಯಲ್ಲಿ ಉಳಿದವರು ನಾಲ್ಕು ಮಂದಿ ಸಹ ದೇವತೆಗಳು. ನನ್ನನ್ನು ಪರೀಕ್ಷೆ ಮಾಡಲಿಕ್ಕೋಸ್ಕರವಾಗಿ ಇವರು ನಾಲ್ಕು ಮಂದಿ ಕುಳಿತುಬಿಟ್ಟಿದ್ದಾರೆ. ನಾನು ಯಾರಿಗೆ ಈಗ ಆಹಾರ ಹಾಕಲಿ? ನಾಲ್ಕೂ ಜನ ಒಂದು ಚೂರೂ ಬದಲಾವಣೆ ಇಲ್ಲ, ಬಟ್ಟೆಯಿಂದ ಹಿಡಿದು ರೂಪದಿಂದ ಹಿಡಿದು ಪ್ರತಿಯೊಂದು ನಳನ ರೀತಿಯಲ್ಲೇ ಕುಳಿತುಬಿಟ್ಟಿದ್ದಾರೆ. ಅವರೆಲ್ಲ ಮಾಯಾರೂಪಿ ಅಲ್ಲ, ದೇವತೆಗಳು. ನೋಡ್ತಾಳೆ, ಆದರೂ ಇವಳು ಬಹಳ ಜಾಣೆ, ಬಹಳ ಬುದ್ಧಿವಂತೆ, ಬಹಳ ವಿದ್ಯಾವಂತೆ ಕೂಡ. ಹೀಗೆ ಅಂತ ಯೋಚನೆ ಮಾಡುವಾಗ ಹಾರ ಹಿಡಿದು ನೋಡ್ತಾಳೆ, ಒಬ್ಬರೂ ಬದಲಾವಣೆ ಕಾಣ್ತಿಲ್ಲ. ಈಗ ಹಾರ ಯಾರಿಗೆ ಹಾಕಬೇಕು ಅನ್ನೋದೇ ಅವಳಲ್ಲಿ ದೊಡ್ಡ ಪ್ರಶ್ನೆ ಆಗಿ ಉಳಿಯುತ್ತೆ. ಇದು ಇವತ್ತಿನ ಶುಭ ಮಂಗಳ ಕಾರ್ಯಕ್ರಮ. ಇದೇ ರೀತಿಯಾದ ಮತ್ತಷ್ಟು ನಿಮಗೆ ಉಪಯುಕ್ತಕರವಾದ ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ನಿಮ್ಮನ್ನ ಭೇಟಿಯಾಗ್ತೀವಿ. ನಮಸ್ಕಾರ. ಅನ್ನದಾನ, ವಿದ್ಯಾದಾನ, ಔಷಧದಾನ, ಅಭಯದಾನ ಅಂತ ನಾಲ್ಕು ಮಾಡಲೇಬೇಕು. ಅದು ಹೆಗ್ಡೆಯವರ ಆಯ್ಕೆ ಅಲ್ಲ, ಅದು ಅವರ ಕರ್ತವ್ಯ. ಅದು ಇಲ್ಲಿ ನಾವು ಮಾಡಬೇಕಾದದ್ದು ಸೇವೆ ಅಲ್ಲದೆ ದುಡ್ಡಿನ ಲೆಕ್ಕಾಚಾರ ಅಲ್ಲ ಅಂತ. ಬುದ್ಧಿವಂತಿಕೆ ಅಗತ್ಯವಿಲ್ಲ, ಹೃದಯವಂತಿಕೆ ಅಗತ್ಯ, ಹೃದಯವಂತಿಕೆ ಅಗತ್ಯ. ಎಲ್ಲವೂ ಸ್ವೀಕರಿಸ್ತಾನೆ, ಗೌರವ ಸ್ವೀಕರಿಸ್ತಾನೆ, ಅವಮಾನವನ್ನು ಸ್ವೀಕರಿಸ್ತಾನೆ. ಇದರ ಮೂಲ ಹೆಸರು ಕುಡುಮ. ಕುಡುಮ ಅಂದ್ರೆ ಒಂದು ರೀತಿಯಲ್ಲಿ ಕೊಡತಕ್ಕಂತ ಜಾಗ ಅಂತ, ಕೊಟ್ಟು ಕೊಟ್ಟು ದಣಿವರಿಯದ ಜಾಗ ಅಂತ. ಆ ಕಾಲದಲ್ಲೇ ಇಲ್ಲಿಯ ಧರ್ಮವನ್ನ ನೋಡಿ ನರಗಾಗಿ ಇದು ನಿಜವಾದ ಧರ್ಮಸ್ಥಳ ಅಂತ ಹೇಳಿದ್ರೆ.